ಪ್ರೈಸ್ ಗಾಡ್, ಹಾಲೆಲೂಯ. ಎಲ್ಲರೂ ನಿಮಿಷ ಕಣ್ಣುಗಳು ಮುಚ್ಚೋಣ. ನಮ್ಮನ್ನು ಸಂಪೂರ್ಣವಾಗಿ ಪ್ರಭುವಿಗೆ ಸಮರ್ಪಿಸಿಕೊಡುತ್ತಾ ಈ ದಿನದ ಈ ತರಗತಿಯನ್ನ, ನಮ್ಮನ್ನ ನಮ್ಮ ಒಂದೊಂದು ಪರಿಸ್ಥಿತಿಗಳನ್ನ, ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸಂಪೂರ್ಣವಾಗಿ ಪ್ರಭುವಿನ ಕರುಣೆಗೆ ಸಮರ್ಪಿಸಿಕೊಳ್ಳೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿ ಮಾಡುವಂತಹ ಪ್ರೀತಿಗಳ ತಂದೆಯೇ, ನೀವು ನಮ್ಮನ್ನ ಪ್ರೀತಿ ಮಾಡುವಂತಹ ತಂದೆಯಾಗಿ ನೀವು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಿಮ್ಮ ಪ್ರೀತಿ ಒಂದೇ ನಮ್ಮನ್ನ ಎಲ್ಲ ಭಯಭೀತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಹೌದು ಡ್ಯಾಡಿ, ಈ ದಿನವನ್ನು ಕೂಡ ನೀವೇ ನಮಗೆ ಅನುಗ್ರಹಿಸಿ ಕೊಟ್ಟಿರುವಂಥದ್ದು. ಬೆಳಗಿನ ಸುಪ್ರಭಾತದಲ್ಲಿ ನಮ್ಮ ಒಬ್ಬೊಬ್ಬರನ್ನ ನೀವಾಗಿದ್ದೀರಿ, ನಿಮ್ಮ ಜೀವವನ್ನ ಕೊಟ್ಟು ನಿಮ್ಮ ಕೃಪೆಯೊಂದಿಗೆ ನಿಮ್ಮ ಕರುಣೆಯೊಂದಿಗೆ ನಮ್ಮನ್ನ ಮೇಲೆ ಬಿಸಿದ್ದೀರಿ. ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿ ಮಾಡುವಂತಹ ಪ್ರೀತಿಗಳ ತಂದೆಯೇ, ವಿಶೇಷವಾಗಿ ಈ ಪರಿಶುದ್ಧವಾದ ಸಮಯದಲ್ಲಿ ಡ್ಯಾಡಿ ನಮ್ಮೆಲ್ಲರನ್ನ, ಈ ನನ್ನ ಪ್ರೀತಿಯ ಪ್ರತಿಯೊಂದು ಮಕ್ಕಳನ್ನ, ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಆನ್ಲೈನ್ ಮೂಲಕ ನೋಡ್ತಾ ಇದ್ದಾರೋ, ಯಾರೆಲ್ಲ ಫೇಸ್ಬುಕ್ ಅಥವಾ ಯಾರೆಲ್ಲ ಜೂಮ್ ಇಂಟರ್ನೆಟ್ ಮೂಲಕ ಈ ಒಂದು ಬೈಬಲ್ ತರಗತಿಯಲ್ಲಿ ಭಾಗವಹಿಸ್ತಾ ಇದ್ದಾರೋ, ಈವನ್ ಜಸ್ಟ್ ಅವ್ರ ಟಿವಿಗಳ ಮೂಲಕ ಆಗಿರ್ಬೋದು, ಯಾವುದೇ ಉಪಕರಣದ ಮೂಲಕ ಆಗಿರ್ಬೋದು, ಬಟ್ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಯಾರೆಲ್ಲ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಪ್ರಸನ್ನತೆಯಲ್ಲಿ ತಮ್ಮನ್ನೇ ಸಮರ್ಪಿಸಿಕೊಡ್ತಾ ಇದ್ದಾರೋ, ತಮ್ಮ ಜೀವಿತವನ್ನೇ ಸಂಪೂರ್ಣವಾಗಿ ನಿಮಗೋಸ್ಕರ ಸಮರ್ಪಿಸಿಕೊಟ್ಟು ನಾನು ಯೇಸುವಿಗೋಸ್ಕರ ಜೀವಿಸಬೇಕು, ಅವರ ವಾಕ್ಯದ ಪ್ರಕಾರ ಸತ್ಯದಲ್ಲೂ ಸಮಾಧಾನದಲ್ಲೂ ನಾನು ಜೀವಿಸಬೇಕೆಂಬುದಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಪ್ರತಿಯೊಂದು ಮಕ್ಕಳನ್ನು ಕೂಡ ವಿಶೇಷವಾಗಿ ಪವಿತ್ರಾತ್ಮರ ಅಭಿಷೇಕದಡಿಯಲ್ಲಿ ಯೇಸುವಿನ ನಾಮದಲ್ಲಿ ಡ್ಯಾಡಿ ಅಪ್ಪ ತಂದೆಯೇ ನಿಮಗೆ ಸಮರ್ಪಿಸಿ ಕೊಡುತ್ತಿದ್ದಾನೆ. ವಿಶೇಷವಾಗಿ ನನ್ನನ್ನ, ನನ್ನ ಸುತ್ತಮುತ್ತಲ ಪರಿಸರವನ್ನ, ನನ್ನ ಸರ್ವಸ್ವ ನಿಮಗೆ ಸಮರ್ಪಿಸಿ ಕೊಡುತ್ತಿದ್ದಾನೆ. ನಾನು ಯಾವುದನ್ನ ನುಡಿಯಬೇಕೆಂಬುದಾಗಿ ನೀವು ಇಷ್ಟಪಟ್ಟಿದ್ದೀರೋ, ನಿಮ್ಮ ನುಡಿಯನ್ನು ನನ್ನ ಆಲೆಯ ಮೂಲಕ ನೀವು ನುಡಿಯುವಂತೆಯೋ, ನನ್ನ ಮನಸ್ಸಿನ ಆಲೋಚನೆ ಮೂಲಕ ನೀವು ಯಾವುದನ್ನ ಆಲೋಚಿಸಬೇಕೆಂಬುದಾಗಿ ಇಷ್ಟಪಟ್ಟಿದ್ದೀರೋ ಅದು ನೀವೇ ಆಲೋಚಿಸಿ ಈ ನಿಮ್ಮ ಪ್ರೀತಿಯ ಮುದ್ದು ಮಕ್ಕಳಿಗೆ ಸರಳವಾಗಿ ಸುಲಭವಾಗಿ ನೀವೇ ಎಲ್ಲವನ್ನ ಕಲಿಸಿಕೊಡುವುದಕ್ಕಾಗಿ, ಅರ್ಥವಾಗುವಂತೆ ಎಲ್ಲರೂ ಕಲಿಸಿಕೊಡುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಡ್ಯಾಡಿ, ಪ್ರಭು ಯೇಸು ನಾಮದಲ್ಲಿ ನಾವೆಲ್ಲರೂ ನಿಮ್ಮ ಮುಂದೆ ತಲೆಬಾಗಿ ನಿಂತಿದ್ದೇವೆ, ನಮ್ಮನ್ನು ಸಮರ್ಪಿಸಿ ಕೊಡುತ್ತಿದ್ದೇವೆ. ಈ ವಾಕ್ಯವನ್ನು ಆಲಿಸುವಾಗ ಈ ವಾಕ್ಯ ನಮ್ಮ ಒಳಗಡಿರುವಂತಹ ಎಲ್ಲ ವಿಧವಾದ ಕಾರ್ಯಗಳನ್ನು ಸಂಪೂರ್ಣ ಬದಲಾಯಿಸಿ ಯಾವ ಕಾರಣಕ್ಕೂ ಯಾವ ಏರಿಯಾದಲ್ಲೂ ಕೂಡ ಭಯಕ್ಕೆ ನಾವು ಆಸ್ಪದ ಕೊಡದಂತೆ ಸದಾಕಾಲ ವಿಶ್ವಾಸದಲ್ಲಿ ಮುನ್ನಡೆಯಬೇಕೆಂಬುದಾಗಿ ನಿರ್ಧಾರ ತೆಗೆದುಕೊಂಡಿರುವಂತಹ ನಾವುಗಳು ಯೇಸು ನಾಮದಲ್ಲಿ ವಿಶ್ವಾಸದಲ್ಲಿ ಜೀವಿಸುವಂತೆ ಇಂದಿನ ತರಗತಿ ಕೂಡ ನಮ್ಮನ್ನ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಎಂತಹ ಕೆಟ್ಟ ಪರಿಸ್ಥಿತಿಗಳು ಬಂದರೂ ಕೂಡ, ಎಂತಹ ಒತ್ತಡಗಳು ಬಂದರೂ ಕೂಡ, ಎಂತಹ ಅಲೆಗಳು ಚಂಡಮಾರುತಗಳು ಬಂದರೂ ಕೂಡ ನಾವು ಯಾವ ಕಾರಣಕ್ಕೂ ಕುಗ್ಗಿ ಹೋಗದೆ ಪ್ರಭೇಸು ನನ್ನೊಂದಿಗೆ ಇದ್ದಾರೆ, ಅವರು ನನ್ನನ್ನು ಪ್ರೀತಿ ಮಾಡುವ ತಂದೆಯಾಗಿದ್ದಾರೆ ಎಂಬುದಾಗಿ ಆ ಪ್ರೀತಿಯಲ್ಲಿ ನಂಬಿಕೆಟ್ಟು ಡ್ಯಾಡಿ ನಿಮ್ಮ ವಾಕ್ಯದ ಆ ಬಂಡೆ ಎಂಬ ಆ ವಾಕ್ಯದ ಮೇಲೆ ನಾವು ಸ್ಥಿರವಾಗಿ ನಿಂತುಕೊಂಡು ನಿಮ್ಮ ವಾಗ್ದಾನಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾ ನಾವು ಮುನ್ನಡೆಯುವಂತೆ ನಮ್ಮನ್ನು ಇದು ವಿಶೇಷವಾಗಿ ನೀವು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವೆ, ನೀವೇ ನಮ್ಮ ರಾಜಾಧಿರಾಜರಾಗಿದ್ದೀರಿ, ನೀವೇ ನಮ್ಮ ಪ್ರಭುವಾಗಿದ್ದೀರಿ. ನಾವು ಸಂಪೂರ್ಣವಾಗಿ ಹೃದಯದ ಅಂತರಾಳದೊಂದಿಗೆ ನಿಮ್ಮನ್ನು ಆರಾಧಿಸಿದ್ದೇವೆ, ನಿಮ್ಮನ್ನು ಸ್ತುತಿಸಿದ್ದೇವೆ, ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿದ್ದೇವೆ. ಓ ಪವಿತ್ರಾಪರೆ, ಈ ತರಗತಿನ ಸಂಪೂರ್ಣವಾಗಿ ನೀವೇ ಮುನ್ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ಪ್ರಾರಂಭದಿಂದಲೂ ಕಡೆ ನಿಮಿಷದವರೆಗೂ ಪ್ರತಿಯೊಬ್ಬೊಬ್ಬರು ಕೂಡ ನಾವೆಲ್ಲರೂ ಕೂಡ ನಿಮ್ಮ ಹತೋಟಲ್ಲಿ ಇರುವಂತೆ ಮತ್ತೊಂದು ವಾರ್ತೆ ನಿಮಗೆ ಸಮರ್ಪಿಸಿ ಕೊಡ್ತದೆ. ಅಷ್ಟು ಮಾತ್ರವಲ್ಲ, ಈ ವಾಕ್ಯಗಳನ್ನು ಆಲಿಸುವಾಗ ನಿಮ್ಮ ಶಕ್ತಿಯನ್ನ ಪ್ರತಿಯೊಂದು ಮಕ್ಕಳು ಇಂದು ಸ್ವೀಕಾರ ಮಾಡಿಕೊಳ್ಳುವಾಗ ನನ್ನ ಪ್ರಾರಂಭದಲ್ಲೇ ಪವಿತ್ರಾತ್ಮನೇ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಮಾಡ್ಲಿಕ್ಕಿರುವಂತಹ ಒಂದೊಂದು ಅದ್ಭುತ ಕಾರ್ಯಗಳು ಇಂದು ಅತ್ಯದ್ಭುತವಾದ ಮಹಿಮೆಯನ್ನು ತರುವಂತೆ ಆ ಒಂದೊಂದು ಕಾರ್ಯಗಳು ಪ್ರಕಟಪಡಿಸುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭೇಸು ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಮಾತ್ರವಲ್ಲ, ಇನ್ನು ಎಲ್ಲೆಲ್ಲಿ ಶುಭ ಸಂದೇಶ ಪ್ರಚುರಪಡಿಸಲಾಗ್ತದೆಯೋ, ಎಲ್ಲೆಲ್ಲಿ ಸಭಾಕೂಟಗಳು ನಡೀತಾ ಇದೆಯೋ, ಎಲ್ಲೆಲ್ಲಿ ಪ್ರಾರ್ಥನಾ ಕೂಟ ನಡೀತಾ ಇದೆಯೋ, ಪ್ರೈಸ್ ಬಿ ಟು ಗಾಡ್. ಅಂತ ಪ್ರತಿಯೊಂದು ಸ್ಥಳಗಳನ್ನ, ಅಂತ ಪ್ರತಿಯೊಂದು ಮಕ್ಕಳನ್ನು ಕೂಡ ಪವಿತ್ರಾತ್ಮರೇ ನಿಮಗೆ ಸಮರ್ಪಿಸಿಕೊಡುತ್ತಾ ಎಲ್ಲ ಕಡೆಗಳಲ್ಲೂ ಕೂಡ ಶುಭ ಸಂದೇಶ
ಪ್ರಕಟಪಡಿಸುವಾಗ ಆ ಶುಭ ಸಂದೇಶವೇ ದೇವರ ಶಕ್ತಿ ಆಗಿರೋದ್ರಿಂದ ಆ ದೇವರ ಶಕ್ತಿ ಮುಂದೆ ಆ ವೈರಸ್ ಸಂಪೂರ್ಣವಾಗಿ ಇಡೀ ಭೂಲೋಕವನ್ನೇ ಸಂಪೂರ್ಣವಾಗಿ ಬಿಟ್ಟು ತೊಲಗುವುದಕ್ಕಾಗಿ ಕೂಡ ನಿಮಗೆ ಕೋಟಿಗೊಳಿಸಿ ಸ್ತೋತ್ರಾರ್ಪಣೆ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿ ನಾಮದಲ್ಲಿ ಈಗ ನಾವೇನನ್ನ ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನ ಖಂಡಿತವಾಗಿಯೂ ಯೇಸುಕ್ರಿಸ್ತರ ನಾಮದಲ್ಲಿ ಹೊಂದಿಕೊಂಡಿದ್ದೇವೆ. ಹೊಂದಿಕೊಂಡಿದ್ದನ್ನ ಪರರಿಗೂ ಕೂಡ ಕಲಿಸಿಕೊಳ್ಳುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವದ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಿಶೇಷವಾಗಿ ವಂದಿಸುತ್ತಾ ಈ ಸಂಜೆಯ ಈ ವೇಳೆಯ ಈ ಒಂದು ಬೈಬಲ್ ತರಗತಿಗಾಗಿ ನಿಮ್ಮೆಲ್ಲರನ್ನ ಅತಿ ಸಂತೋಷದೊಂದಿಗೆ ಚಪ್ಪಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರು, ವೆರಿ ಇಂಪಾರ್ಟೆಂಟ್, ಥ್ಯಾಂಕ್ ಗಾಡ್. ಅನೇಕ ದಿನಗಳಿಂದ ಪ್ರಭು ಯೇಸು ನಮ್ಗೆ ಕಲಿಸಿಕೊಡ್ತಿರೋ ದೃಶ್ಯ ಏನಂತಂದ್ರೆ, ಭಯಪಡಬೇಡಿ, ಹೃದಯದಲ್ಲಿ ಕಳವಳಗೊಳ್ಳಬೇಡಿ, ಅಂಜಬೇಡಿ, ಹೆದರಬೇಡಿ, ನಾನು ನಿಮ್ಮೊಂದಿಗೆ ಸದಾಕಾಲ ಇದ್ದೇನೆ ಎಂಬುದಾಗಿ. ಪ್ರೈಸ್ ಬಿಡಿ ಗಾಡ್. ನಾವು ಅನೇಕ ದಿನಗಳಿಂದ ಸುಮಾರು 6-7 ಪಾಯಿಂಟ್ಗಳನ್ನು ಕಲ್ತಿದ್ದೇವೆ. ಯಾಕೆ ಭಯಪಡಬಾರದು ಅಂದ್ರೆ, ನಮ್ಮ ಯಾಕೆಂದ್ರೆ ಭಯ ನಮ್ಮ ಆತ್ಮವಿಶ್ವಾಸನ ಕುಗ್ಗಿಸ್ಬಿಡ್ತದೆ, ನಮ್ಮ ಜೀವನವನ್ನು ಉಸಿರುಗಟ್ಟಿಸಿ ನಮ್ಮ ನಾಶ ಮಾಡಿಬಿಡ್ತದೆ. ನಾವು ಯಾವುದಕ್ಕೆ ಭಯ ಪಡ್ತೇವೋ ಅದು ನನ್ನ ಜೀವನದಲ್ಲಿ ಯಥೇಚ್ಛವಾಗಿ ಕಾರ್ಯರೂಪ ನೆರವೇರುತ್ತದೆ. ಭಯ ಶತ್ರುವಿಗೆ ಬಾಗಿಲ ತೆರೆದುಕೊಡ್ತದೆ. ನಮ್ಮ ದೇವರು ಸರ್ವಶಕ್ತ ದೇವರಾಗಿರೋದ್ರಿಂದ, ನಮ್ಮ ದೇವರಂತೆ ಬೇರೆ ಯಾರು ಇಲ್ಲದೇ ಇರೋದ್ರಿಂದ ನಾವು ಯಾವ ಕಾರಣ ಭಯ ಪಡಬಾರದು. 6ನೇದಾಗಿ, ಪ್ರೈಸ್ ಬಿ ಗಾಡ್, ನಮ್ಮ ದೇವರು ನಮ್ಮನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ರಕ್ಷಿಸುವಂತಹ ರಕ್ಷಕರಾಗಿದ್ದಾರೆ. 7ನೇದಾಗಿ, ಭಯ ಅದು ಒಂದು ಆಯ್ಕೆಯಾಗಿದೆ, ಅದನ್ನ ಯಾವ ಕಾರಣಕ್ಕೂ ನಾವು ಆಯ್ಕೆ ಮಾಡ್ಕೊಳ್ಬಾರದು. 7ನೇದು, ಇವತ್ತು ನಾವು 8ನೇದು ನಾವು ಧ್ಯಾನಕ್ಕೆ ಹೋಗೋಣ. ದೇವರು ಎಂದಿಗೂ ಎಂದೆಂದಿಗೂ ಯಾವುದರಿಂದಲೂ ಕೂಡ ಆಶ್ಚರ್ಯಚಕಿತರಾಗುವುದಿಲ್ಲ. ಓ ಮೈ ಗಾಡ್, ಇದು ಸಂಭವಿಸ್ಬಿಡ್ತಾ, ಅಥವಾ ನನ್ನ ಮಕ್ಕಳ ಜೀವನದಲ್ಲಿ ಸಂಭವಿಸ್ಬಿಡ್ತಾ, ಅಥವಾ ಭೂಲೋಕದಲ್ಲಿ ಇದೆಲ್ಲ ಸಂಭವಿಸ್ಬಿಡ್ತಾ, ಥ್ಯಾಂಕ್ ಗಾಡ್. ದೇವರು ಯಾವ ಕಾರಣಕ್ಕೂ ಯಾವುದೇ ಕಾರ್ಯಗಳನ್ನಾಗ್ಲಿ ಸಂಭವಿಸುವಂತ ಕಾರ್ಯಗಳನ್ನ ನೋಡಿ ಆಶ್ಚರ್ಯಚಕಿತರಾಗುವುದಿಲ್ಲ, ಆಶ್ಚರ್ಯ ಪಡೋದಿಲ್ಲ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಯಾಕೆ ದೇವರು ಆಶ್ಚರ್ಯ ಪಡೋದಿಲ್ಲ? ಇವತ್ತು ಏನೇ ನಮ್ಗೆ ಏನಾದ್ರು ಒಂದು ಕಾರ್ಯಗಳು ಸಂಭವಿಸಿದ್ರೆ ಸಡನ್ ಆಗಿ ಇದು ಬಂದ್ಬಿಡ್ತು, ಸಡನ್ ಆಗಿ ಈ ರೀತಿ ಆಗ್ಬಿಡ್ತು ಎಂಬುದಾಗಿ, ಸಡನ್ ಆಗಿ ಇದಾಗ್ಬಿಡ್ತು ಎಂಬುದಾಗಿ ನಾವೆಲ್ಲರೂ ಕೂಡ ಆಶ್ಚರ್ಯ ಪಡ್ತವೆ. ಬಟ್ ಪ್ರೈಸ್ ಬಿಡಿ ಗಾಡ್, ಯಾಕೆಂದ್ರೆ ನಮಗೆ ಮುಂದೆ ಏನ್ ಸಂಭವಿಸುತ್ತದೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಪ್ರಭು ಯೇಸುವಿಗೆ ಎಲ್ಲವೂ ಕೂಡ ಪ್ರಾರಂಭದಲ್ಲೇ ಗೊತ್ತಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈವನ್ ನಿಮ್ಮ ತಲೆ ಒಳಗಡೆರುವಂತಹ ಮೆದುಳು, ಅಥವಾ ನಿಮ್ಮ ತಲೆಬೂಡೆ, ನಿಮ್ಮ ಕಣ್ಣು ಕೈಕಾಲುಗಳು, ಈವನ್ ಅದು ಬೆಳೆಯುವಂತ ಮೊದಲೇ ಪ್ರೈಸ್ ಬಿ ಗಾಡ್, ನೀವು ಯಾವ ರೀತಿ ಈ ಭೂಲೋಕದಲ್ಲಿ ಯಾವ ರೀತಿ ಶರೀರ ಹೊಂದ್ಕೊಳ್ತೀರಿ, ಇನ್ನು ಮುಂದೆ ನಿಮ್ ಜೀವನ ಏನೆಲ್ಲ ಸಂಭವಿಸ್ತದೆ ಅದೆಲ್ಲ ಪ್ರಭು ಯೇಸುವಿಗೆ ಮೊದಲೇ ತಿಳಿದಿತ್ತು. ಹಾಲೆಲೂಯ, ಹಾಲೆಲೂಯ. ಇವತ್ತು ಏನ್ ಸಂಭವಿಸ್ತಾ ಇದೆಯೋ ಪ್ರೈಸ್ ಬಿ ಗಾಡ್, ಅದು ಕೂಡ ಯೇಸು ಮೊದಲೇ ಗೊತ್ತಿತ್ತು. ಅದಕ್ಕಾಗಿ ನಾವು ದೇವರ ವಾಕ್ಯ ನೋಡೋಣ, ತದನಂತರ ಅದನ್ನ ಮುಂದುವರಿಸೋಣ. ಕೀರ್ತನೆ 139ನೇ ಅಧ್ಯಾಯ ವಾಕ್ಯ 16, ಸಾಮ್ ಚಾಪ್ಟರ್ 139 ವರ್ಸ್ 16, ಸಾಮ್ ಚಾಪ್ಟರ್ 139 ವರ್ಸ್ 16, ಕೀರ್ತನೆ 139ನೇ ಅಧ್ಯಾಯ ವಾಕ್ಯ 16. ನಾನು ನಿಮಗೆ ಈ ಅರಿವು ಬೈಬಲ್ ಓದ್ತಾ, ನನ್ನ ದೇಹದ ಅಂಗಾಂಗಗಳು ಬೆಳೆಯುವುದನ್ನು ನೀನು ಗಮನಿಸಿದೆ, ನನ್ನ ಆಯುಷ್ ಕಾಲದ ಮೊದಲನೇ ದಿನ ಆರಂಭವಾಗುವುದಕ್ಕಿಂತ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನನ್ನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ನೆರವೇರ್ತಾ ಇದೆಯೋ, ಈವನ್ ಅದು ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು, ಇದು ನೋಡ್ಬಿಟ್ಟು ದೇವರು ಆಶ್ಚರ್ಯ ಪಡುವಂತ ದೇವರಲ್ಲ. ಯಾಕೆಂದ್ರೆ ನಿಮ್ಮ ಜೀವನದಲ್ಲಿ ಆಗ್ಲಿ ನನ್ನ ಜೀವನದಲ್ಲಿ ಆಗ್ಲಿ ನಾವು ಈ ಲೋಕಕ್ಕೆ ಬಂದು ಮೊದಲನೇ ದಿನ ಪ್ರಾರಂಭವಾಗುವಂತ ಮೊದಲೇ, ತಾಯಿಯ ಗರ್ಭದಲ್ಲಿ 9 ತಿಂಗಳಲ್ಲಿ ಮೊದಲನೇ ದಿನ ಪ್ರಾರಂಭವಾಗುವಂತ ಮೊದಲೇ ದೇವರು ವಾಕ್ಯ ಹೇಳ್ತದೆ, ಎಲ್ಲಾ ದಿನಗಳನ್ನ ನನ್ನ ಆಯಸ್ಸಿನ ಪ್ರತಿಯೊಂದು ದಿನಗಳು ಏನೆಲ್ಲ ಸಂಭವಿಸುತ್ತದೆ, ಆ ದಿನಗಳಲ್ಲಿ ಏನೆಲ್ಲ ಆಗ್ತದೆ, ಅದೆಲ್ಲವನ್ನ ದೇವರು ತನ್ನ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್,
ಕುರಿ ಅದಕ್ಕಾಗಿ ಯಾವ ಕಾಣಕ್ಕೂ ಯಾವ ಕಾಣಕ್ಕೂ ನೀವು ಆಶ್ಚರ್ಯಚಕಿತರಾಗಬೇಕಾಗಿಲ್ಲ. ದೇವ, ಇವತ್ತು ನನ್ನ ಇಂಥ ಪರಿಸ್ಥಿತಿಯಲ್ಲಿದ್ದೇನೆ, ಇಂಥ ಭಯದ ಪರಿಸ್ಥಿತಿಯಲ್ಲಿದ್ದೇನೆ, ಇಂಥ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿದ್ದೇನೆ. ದೇವ, ಇದು ನಿಮ್ಗೆ ಗೊತ್ತಾ? ದೇವ್ರು ಹೇಳ್ತಾರೆ, ಖಂಡಿತವಾಗಿಯೂ ಅದು ನನಗೆ ಚೆನ್ನಾಗಿ ತಿಳಿದಿದೆ, ಅದು ನನಗೆ ಚೆನ್ನಾಗಿ ತಿಳಿದಿದೆ. ಯಾಕೆಂದ್ರೆ ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವಂತಹ ಆ ಪ್ರಾರಂಭದಲ್ಲಿ, ಮೊದಲನೇ ದಿನ ಪ್ರಾರಂಭ ಆಗುವುದು ಮೊದಲೇ ನಾನು ನಿನ್ನ ಬಗ್ಗೆ ಅವತ್ತಿನ ಕಾರ್ಯ ಮಾತ್ರ ಅಲ್ಲ, ಈ ಲೋಕದಲ್ಲಿ ಎಷ್ಟು ವರ್ಷ ನಾನು ನಿನಗೆ ಕೊಟ್ಟಿರುವಂತಹ ದೀರ್ಘಾಯಸ್ಸನ್ನ, ಕಡೆಯ ಆ ಉಸಿರು ಹೋಗುವಂತಹ ನಿಮಿಷದವರೆಗೂ ಏನೆಲ್ಲ ನಿನ್ನ ಜೀವನದಲ್ಲಿ ಸಂಭವಿಸದೋ ಅವುಗಳೆಲ್ಲವೂ ಕೂಡ ನಾನು ನನ್ನ ಕಣ್ಣು ಮುಂದಿರುವ ಪುಸ್ತಕದಲ್ಲಿ ಅದನ್ನ ಬರೆದಿಟ್ಟಿದ್ದೇನೆ. ಹಾಲೆಲೂಯ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಗೆ ಇವತ್ತು ಏನ್ ಸಂಭವಿಸಿದೆ ಎಲ್ಲ ಗೊತ್ತಿರೋದ್ರಿಂದ ಪ್ರೈಸ್ ಬಿ ಟು ಗಾಡ್, ನೀವು ಭಯ ಪಡಬೇಕಾಗಿಲ್ಲ. ಗೊತ್ತು, ಇವತ್ತು ನನ್ನ ಮಕ್ಕಳು ಇಂತಹ ಭಯದ ಪರಿಸ್ಥಿತಿಯಲ್ಲಿ ಅಥವಾ ಇಂತಹ ಒಂದು ಸನ್ನಿವೇಶದಲ್ಲಿ ಇದ್ದಾರೆ ಎಂಬುದಾಗಿ ಪ್ರಾರಂಭದಲ್ಲೇ ಗೊತ್ತಿರೋದ್ರಿಂದ ಪ್ರಾರಂಭದಲ್ಲೇ ಅದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೂ ಪ್ರಭು ಯೇಸುವೇ ಪರಿಹಾರವಾಗಿದ್ದಾರೆ. ನಿಮ್ಮ ಸಮಸ್ಯೆ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ನಿಮ್ಮ ಭಯದ ಪರಿಸ್ಥಿತಿ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಬಟ್ ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸು ಎಲ್ಲದಕ್ಕಿಂತಲೂ ದೊಡ್ಡವರು, ಅವರಾಗಿದ್ದಾರೆ ಎಲ್ಲ ಸಮಸ್ಯೆಗೂ ಉತ್ತರವಾಗಿದ್ದಾರೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ಪ್ರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ ನನ್ನ ದೇಹದ ಅಂಗಾಂಗಗಳು ಬೆಳೆಯುವುದನ್ನು ನೀನು ಗಮನಿಸಿದೆ. ನನ್ನ ಪ್ರಶ್ನೆ ಏನಂತಂದ್ರೆ, ದೇವರು ಸೃಷ್ಟಿ ಮಾಡುವಂತಹ ಆ ಶರೀರದಲ್ಲಿ ಪ್ರತಿಯೊಂದು ಅಂಗಗಳು ಬೆಳೆಯುವುದನ್ನ ದೇವರು ಗಮನ ಕೊಟ್ಟಿದ್ದಾರೆ ಅಥವಾ ಗಮನ ಹರಿಸಿದ್ದಾರೆ ಎಂಬುದಾಗಿ ಹೇಳೋದಾದ್ರೆ, ಇವತ್ತು ನಮ್ಮ ಶರೀರದಲ್ಲಿ ಯಾವ್ದು ರೋಗಗಳು ಅಥವಾ ನಮ್ಗೆ ಗೊತ್ತಿಲ್ಲದೇನೆ ಒಳಗಡೆ ಯಾವ್ದಾದ್ರೂ, ಈವನ್ ಸಪೋಸ್ ಒಳಗಡೆ ಯಾವ್ದಾದ್ರೂ ಇನ್ಫೆಕ್ಷನ್ ಅಥವಾ ಅಲರ್ಜಿ ಅಥವಾ ವೈರಸ್ಗಳು, ಜಸ್ಟ್ ನಮ್ಮ ಒಳಗಡೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಒಂದು ವ್ಯಕ್ತಿಯ ಒಳಗಡೆ ಯಾವ ರೋಗ ಇದೆ ಎಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ವೈದ್ಯರ ಕೈಯಿಂದ ಕೂಡ ಸಾಧ್ಯವಿಲ್ಲ. ಕೊನೆಗೆ ಕಡೆಯದಾಗಿ ಆ ವಿಷಯ ವರ್ಣ ಬರಾಷ್ಟ್ರಲ್ಲೇ ಆ ರೋಗ ಆ ವ್ಯಕ್ತಿಯನ್ನು ಬಲಿ ತಗೊಂಡ್ಬಿಟ್ಟಿರ್ತದೆ. ಬಟ್ ಪ್ರೈಸ್ ಬಿ ಟು ಗಾಡ್, ದೇವ್ರು ಹೇಳ್ತಿದ್ದಾರೆ ನಿನ್ನ ಶರೀರದ ಅಂಗಗಳು ಬೆಳೆಯುವುದನ್ನು ಕೂಡ ನಾನು ನಿನ್ನನ್ನು ಗಮನಿಸಿದ್ದೇನೆ. ಹಾಗಾದ್ರೆ ನನ್ನ ಶರೀರದ ಅಂಗಗಳು ಬೆಳೆಯುವುದನ್ನು ಕೂಡ ದೇವರು ಗಮನಿಸಿರುವಂತಹ ಅದರ ಬಗ್ಗೆ ಗೊತ್ತಿರುವಂತ ದೇವರು ನಮ್ಮ ದೇವರಾಗಿರೋದ್ರಿಂದ ನಮ್ಗೆ ಗೊತ್ತಿಲ್ಲದೇನೆ ಒಳಗಡೆ ಏನ್ ಬೆಳೀತಾ ಇದೆಯೋ ಅದು ದೇವ್ರಿಗೆ ಗೊತ್ತಿಲ್ವಾ? ಅನೇಕ ಸಂದರ್ಭದಲ್ಲಿ ಕೆಲವ್ರ ಜೊತೆ ನಾವು ಮಾತಾಡುವಾಗ ಹೇಳ್ತೇವೆ, ಮೊದಲಾದ್ರೆ ಕ್ಯಾನ್ಸರ್ ಜಸ್ಟ್ ಈ ತರ ಯಾರು ಬೀಡಿ ಸಹಿತಾ ಇರೋ, ಸಿಗರೆಟ್ ಸಹಿತ ಇರೋ, ಮದ್ಯಪಾನ ಮಾಡ್ತಾರೋ, ಇಂಥವ್ರಿಗೆಲ್ಲ ಕ್ಯಾನ್ಸರ್ ರೋಗಗಳು ಬರ್ತಾ ಇತ್ತು, ಎಲ್ಲೋ ಒಂದೊಂದು ಬರ್ತಾ ಇತ್ತು. ಈಗ ಯಾರು ಬರ್ತದಂತ ಗೊತ್ತಿಲ್ಲ, ಹೌದಾ? ಪ್ರಿಯರೇ, ಯಾರಿಗೆ ಬರ್ತದೆ, ಹೇಗ್ ಬರ್ತದೆ ಅದು ನಮಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನನ್ನ ಡ್ಯಾಡಿ ಗೊತ್ತು. ನಮ್ಮ ಒಳಗಡೆ ಅಶುದ್ಧವಾದದ್ದು ಏನಾದ್ರೂ ಬೆಳೆದ್ರೆ ಪ್ರೈಸ್ ಬಿ ಟು ಗಾಡ್, ಅವ್ರು ಹೇಳ್ತಾರೆ ಖಂಡಿತವಾಗಿಯೂ ನಾನು ನಿನ್ನನ್ನ ಎಲ್ಲದರನ್ನು ರಕ್ಷಿಸುವಂತ ರಕ್ಷಕನಾಗಿರೋದ್ರಿಂದ ನಾನು ಸೃಷ್ಟಿ ಮಾಡುವಾಗ ನಿನ್ನ ಅಂಗಗಳನ್ನ ನಾನು ಗಮನಿಸಿದ್ದೆ, ನಿನ್ನ ಶರೀರವನ್ನ ಗಮನಿಸಿದ್ದೇನೆ. ನಿನ್ನೊಳಗಡೆ ಅಂತ ಕಾರ್ಯಗಳು ಒಂದು ವೇಳೆ ಬೆಳೆದ್ರೂ ಕೂಡ, ಏನಾದ್ರೂ ಒಂದು ವೇಳೆ ಅಂತ ಕೆಟ್ಟ ಕಾರ್ಯಗಳು ನಿನ್ನೊಳಗಡೆ ಉದ್ಭವ ಆಗ್ಲಿಕ್ಕೂ ಪ್ರಾರಂಭ ಆಗುವಂತ ಸಂದರ್ಭದಲ್ಲೇ ನನಗೆ ಗೊತ್ತಿರ್ತದೆ ಅವುಗಳನ್ನ ನಾನೇ ಸಂಪೂರ್ಣವಾಗಿ ನಾಶಗೊಳಿಸಿ ನಾನು ವಾಗ್ದಾನ ಮಾಡಿರೋ ಪ್ರಕಾರ ಆರೋಗ್ಯಗಳಂತಹ ದೀರ್ಘಾಯಸ್ಸ ನಿನ್ನ ಕೊಟ್ಟು ತೃಪ್ತಿ ಪಡಿಸ್ತೇನೆ. ಹಾಲೆಲೂಯ, 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 ಥ್ಯಾಂಕ್ ಯು ಜೀಸಸ್. ಮತ್ತೊಂದು ರೀತಿ ಹೇಳೋದಾದ್ರೆ, ವೈದ್ಯರಿಗೆ ನಮ್ಮ ಒಳಗಡೆ ಏನಿದೆಯೋ, ಯಾವ ರೋಗಗಳಿದೆಯೋ, ಒಂದು ವ್ಯಕ್ತಿಯ ಒಳಗಡೆ ಏನಿದೆಯೋ ರೋಗ ಇದೆಯೋ ಅದನ್ನ ತಿಳ್ಕೊಳ್ಳಿಕ್ಕೆ ಸ್ಕ್ಯಾನಿಂಗ್ ಮಿಷಿನ್ ಬೇಕು. ಬಟ್ ಪ್ರೈಸ್ ಬಿ ಟು ಗಾಡ್, ನಮ್ಮ ಒಳಗಡೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಯಾವುದೇ ರೋಗಗಳಾಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಇವುಗಳೆಲ್ಲ ಒಂದು ವೇಳೆ ಅತಿಕ್ರಮಣ ಪ್ರವೇಶ ಮಾಡಿ ಇಲ್ಲೀಗಲ್ ಆಗಿ ದೇವರ ಆಲಯವಾಗಿರುವಂತಹ ನಮ್ಮ ಶರೀರವನ್ನ ಪ್ರವೇಶಿಸಿ ನಮ್ಮ ಒಳಗಡೆ ಏನಾದ್ರೂ ಬೆಳಲಿಕ್ಕೆ ಏನಾದ್ರೂ ಒಂದು ವೇಳೆ ಪ್ರಯತ್ನ ಪಟ್ರೆ ನನ್ನ ದೇವರು ಪ್ರೈಸ್ ಬಿಟ್ಟಿಗೆ ಅವ್ರಿಗೆ ಯಾವ ಸ್ಕ್ಯಾನಿಂಗ್ ಮಿಷಿನ್ ಬೇಕಾಗಿಲ್ಲ, ಸ್ಕ್ಯಾನಿಂಗ್ ಮಿಷಿನ್ ಕಂಡಿಡಲಿಕ್ಕೆ ಜ್ಞಾನವನ್ನು ಕೊಟ್ಟಂತಹ ಪ್ರಭು ಯೇಸುವಿಗೆ ಪ್ರೈಸ್ ಬಿಟ್ಟು ಗಾಡ್. ಪ್ರಾರಂಭದಲ್ಲಿ ಗೊತ್ತಿರ್ತದೆ, ಬಟ್ ನಾನು ಅವ್ರ ಮೇಲೆ ಅವಲಂಬಿಸಿಕೊಳ್ಳೋದಾದ್ರೆ, ನಾನು ಭಯ ಪಡದೆ ಹೋದ್ರೆ ಪ್ರೈಸ್ ಬಿಟ್ಟು ಗಾಡ್, ನನ್ನ ವಿಶ್ವಾಸ ಮುನ್ನಡೆಯದಾದ್ರೆ ವಿಶ್ವಾಸ ನನ್ನ ಒಳಗಡೆ ನೆಲೆಗೊಂಡಿರುವಂತಹ ಪ್ರಭು ಯೇಸುವಿಗೆ ಬಾಗಿಲು ತೆರೆದುಕೊಟ್ಟು ಅವರು ತಕ್ಷಣನೇ ಕಾರ್ಯನಿರ್ವಹಿಸಿ ಅದನ್ನು ಬುಡ ಸಮೇತ
ಚಿಮಟಿ ಹಾಕಿ ಅದನ್ನ ಸಂಪೂರ್ಣ ನಾಶಗೊಳಿಸ್ತಾರೆ. ಹಾಲೆಲೂಯ ಹಾಲೆಲೂಯ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಯು ಜೀಸಸ್. ಪ್ರಿಯರ ಗುಡ್ ನ್ಯೂಸ್ ಏನಂದ್ರೆ ಥ್ಯಾಂಕ್ ಗಾಡ್ ದೇವರು ನಮ್ಮನ್ನ ಸೃಷ್ಟಿ ಮಾಡುವ ಪ್ರಾರಂಭದಲ್ಲೇ ನಮಗೆ ಥ್ಯಾಂಕ್ ಗಾಡ್ ದೀರ್ಘಾಯಸ್ಸನ್ನು ಕೊಟ್ಟು ನಮ್ಮನ್ನ ಇಲ್ಲೋಗಿ ಕಳಿಸಿರುವಂತದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಗುಡ್ ನ್ಯೂಸ್ ಏನಂದ್ರೆ ದೇವರ ಆಲೋಚನೆಗಳು ಒಂದೆರಡು ಆಲೋಚನೆಗಳಲ್ಲ, ಅಸಂಖ್ಯಾತವಾದ ಆಲೋಚನೆಗಳನ್ನು ಅಸಂಖ್ಯಾತವಾದ ಯೋಜನೆಗಳನ್ನು ನನ್ನ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಹಾಕೊಂಡಿದ್ದಾರೆ. ಬಟ್ ಆ ಯೋಜನೆಗಳಲ್ಲಿ ಇನ್ಯಾವುದು ಕೂಡ ಫುಲ್ಫಿಲ್ ಆಗಿಲ್ಲ, ಒಂದು ಎರಡು ಸಂಪೂರ್ಣಗೊಂಡಿರ್ಬೋದು, ಇನ್ನು ಅನೇಕ. ಯಾಕಂದ್ರೆ ನೆಕ್ಸ್ಟ್ 17 ವಾಕ್ಯ ಹೇಳ್ತದೆ, ದೇವರೇ ನಿನ್ನ ಆಲೋಚನೆಗಳು ನನಗೆ ಎಷ್ಟೋ ಮುಖ್ಯವಾಗಿವೆ, ಅವು ಅಸಂಖ್ಯಾತವಾಗಿವೆ. ಸಿ 17 ವಾಕ್ಯ ಹೇಳ್ತದೆ, ದೇವರೇ ನಿಮ್ಮ ಆಲೋಚನೆಗಳು ನನಗೆ ಎಷ್ಟೋ ಮುಖ್ಯವಾಗಿವೆ, ಅವು ಅಸಂಖ್ಯಾತವಾಗಿವೆ. ಎಷ್ಟು ದೊಡ್ಡ ದೊಡ್ಡ ಯೋಜನೆಗಳಾಗಿವೆ. ಆ ಯೋಜನೆಗಳು ಲೆಕ್ಕ ಹಾಕಿದ್ರೆ 18 ವಾಕ್ಯ ಹೇಳ್ತದೆ, ಮರಳಿಗಿಂತಲೂ ಮರಳಿನ ಕಣಕ್ಕಿಂತಲೂ ಕೂಡ ಹೆಚ್ಚಾಗಿವೆ. ಹಾಗಾದ್ರೆ ಪ್ರಶ್ನೆ, ದೇವರು ಅಂತ ಆಲೋಚನೆಗಳನ್ನ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಹಾಕಿಕೊಂಡಾಗ ಆ ಯೋಜನೆಗಳು ಪ್ರಿಯರೇ ಥ್ಯಾಂಕ್ ಗಾಡ್ ಸಂಪೂರ್ಣಗೊಳಿಸಿದ ಮೇಲೇನೆ ನಾವು ಈ ಲೋಕ ಬಿಟ್ಟು ತಂದೆ ಬಳಿಗೆ ಹೋಗುವಂಥದ್ದು. ನಾನು ಅನ್ಕೊಂಡಿದ್ದೇನೆ, ಯಾರೆಲ್ಲ ಈಗ ಜಸ್ಟ್ ಥ್ಯಾಂಕ್ ಗಾಡ್ ಆನ್ಲೈನ್ ಟೀಚಿಂಗ್ ಕೇಳ್ತಾ ಇದ್ದೀರಿ, ನಾನು ಅನ್ಕೊಂಡಿದ್ದೇನೆ ನಿಮ್ ಜೀವನದಲ್ಲಿ ಎಲ್ಲ ದೇವರ ಎಲ್ಲ ಯೋಜನೆಗಳು ಸಂಪೂರ್ಣಗೊಂಡಿವೆ ಎಂಬುದಾಗಿ ನಾನು ನಂಬುವುದಿಲ್ಲ. ದೇವರ ಅಸಂಖ್ಯಾತವಾದ ಆಲೋಚನೆಗಳು ಅಸಂಖ್ಯಾತ ಯೋಜನೆಗಳು ಸಂಪೂರ್ಣಗೊಂಡ ಮೇಲೇನೆ ಬಿಟ್ಟು ಗಾಡ್ ನಾವು ಈ ಲೋಕನ ಬಿಟ್ಟು ಹೋಗುವಂಥದ್ದು. ಹಾಗಾದ್ರೆ ವೈರಸ್ ನೋಡಿ, ಕೊರೋನಾ ನೋಡಿ ನಾವು ಭಯಪಡ್ಬೇಕಾ? ಅಯ್ಯೋ ಈ ಕೊರೋನಾ ನಮ್ಗೆ ಸಾಯಿಸ್ಬಿಡುತ್ತೆ ಎಂಬುದಾಗಿ ಕೊರೋನಾ ಹೇಳಿ ಪ್ರಿಯರೇ, ಏ ಕೊರೋನಾ ಜಸ್ಟ್ ನನ್ನ ಬಗ್ಗೆ ದೇವರು ಏನ್ ಯೋಜನೆ ಹಾಕೊಂಡಿದಾರೋ ಆ ಯೋಜನೆ ಇನ್ನೂ ಕೂಡ ಸಂಪೂರ್ಣಗೊಂಡಿಲ್ಲ, ಸಂಪೂರ್ಣಗೊಂಡಿಲ್ಲ ಅಂತ ಹೇಳಿದ್ಮೇಲೆ ನಾನು ಯಾವ ಕಾರಣಕ್ಕೂ ಈ ಲೋಕ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ದೇವರು ನನ್ನ ಬಗ್ಗೆ ಏನ್ ಯೋಜನೆ ಹಾಕೊಂಡಿದಾರೋ ಅದನ್ನ ಸಂಪೂರ್ಣಗೊಳಿಸಿದ ಮೇಲೇನೆ ನಾನು ಒಂದು ಕ್ಷಣದಲ್ಲಿ ಇರೋದಿಲ್ಲ. ಥ್ಯಾಂಕ್ ಗಾಡ್ ನಾನು ಈ ಲೋಕ ಬಿಟ್ಟು ನನ್ನ ತಂದೆ ಬಳಿ ವಾಪಸ್ ಹೋಗ್ತಾರೆ, ನನ್ನ ತಂದೆಯೊಂದಿಗೆ ಮುನ್ನಡೀತಾ ಇದ್ದಾನೆ, ನನ್ನ ತಂದೆ ಯೋಜನೆಗಳು ಸಂಪೂರ್ಣಗೊಂಡ ಮೇಲೆ ಪ್ರೈಸ್ ಬಿಡಿ ಗಾಡ್ ಥ್ಯಾಂಕ್ ಗಾಡ್ ನಾನೇ ನನ್ನ ತಂದೆ ಬಳಿಗೆ ಹೋಗ್ತಾನೆ. ಹಾಲೆಲೂಯ ಹಾಲೆಲೂಯ ಥ್ಯಾಂಕ್ ಯು ಜೀಸಸ್. ನಿಮ್ಮ ಶರೀರದಲ್ಲಿ ಒಂದು ವೇಳೆ ಯಾವ್ದೋ ರೋಗಗಳಿದ್ದಲ್ಲಿ ಪ್ರಿಯರೇ ಆ ರೋಗ ಭಯಪಡಬೇಡಿ, ಆ ರೋಗ ಜೊತೆಲಿ ಮಾತನಾಡಿ. ಯೇಸು ಯಾವ ರೀತಿ ಅಂಜೂರದ ಮರದ ಜೊತೆ ಮಾತನಾಡಿದ್ರು, ಆಜ್ಞೆ ಮಾಡಿದ್ರು, ಇನ್ ದ ಸೇಮ್ ವೇ ಆ ರೋಗಕ್ಕೆ ಆಜ್ಞೆ ಮಾಡಿ, ರೋಗವೇ ಯಾವ ಕಾರಣಕ್ಕೂ ಜಸ್ಟ್ ನಾನು ಮುಂದೆ ನಿನ್ನ ಬಾಲ ಬಿಚ್ಚಬೇಡ. ರೋಗ ಈವನ್ ದೊಡ್ಡ ರೋಗ ಆಗಿರ್ಬೋದು, ಬಟ್ ನನ್ನ ದೊಡ್ಡ ದೇವರು ವಾಗ್ದಾನ ಮಾಡಿದ್ದಾರೆ, ದೊಡ್ಡ ಯೋಜನೆ ಹಾಕೊಂಡಿರುವಂತ ದೇವರು ಹೇಳಿದ್ದಾರೆ. ನಾನು ನಿನ್ನ ಬಗ್ಗೆ ಅನೇಕ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಹಾಕೊಂಡಿದ್ದೇನೆ, ಯೋಜನೆಗಳನ್ನ ಹಾಕೊಂಡಿದ್ದೇನೆ. ಅವುಗಳೆಲ್ಲ ಅಸಂಖ್ಯಾತವಾದ ಆಲೋಚನೆಗಳು, ದೊಡ್ಡ ದೊಡ್ಡ ಯೋಜನೆಗಳು, ಅವುಗಳೆಲ್ಲವನ್ನ ನಾನು ದೇವರೊಂದಿಗೆ ಮುನ್ನಡೆದು ಈ ಲೋಕದಲ್ಲಿ ಸಂಪೂರ್ಣಗೊಳಿಸಿದ ಮೇಲೇನೆ ನಾನು ಈ ಲೋಕ ಬಿಟ್ಟು ಪರಲೋಕ ಪ್ರಯಾಣ ಮಾಡುವಂಥದ್ದು. ಅದಕ್ಕಾಗಿ ಏ ರೋಗವೇ ಯಾವ ಕಾರಣಕ್ಕೂ ನೀನು ನನ್ನನ್ನ ದೇವರು ಕೊಟ್ಟಿರುವ ದೀರ್ಘಾಯಸ್ಸನ್ನ ಯಾವ ಕಾರಣಕ್ಕೂ ನೀನು ನಷ್ಟಪಡಿಸಲು ಸಾಧ್ಯ ಇಲ್ಲ. ನಾನು ದೀರ್ಘಾಯಸ್ಸನ್ನ ಆರೋಗ್ಯವಂತನಾಗಿಯೇ ಅನುಭವಿಸಿ ದೇವರ ಯೋಜನೆಗಳನ್ನ ದೇವರೊಂದಿಗೆ ಮುನ್ನಡೆದು ನನ್ನ ಸಂಪೂರ್ಣಗೊಳಿಸುವ ವ್ಯಕ್ತಿ ಆಗಿದ್ದೇನೆ. ಹಾಲೆಲೂಯ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಯು ಜೀಸಸ್ ಹಾಲೆಲೂಯ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರು ಹೇಳ್ತಾರುವಂಥದ್ದು ಭಯಪಡಬೇಡಿ, ಏನೇ ಬಂದ್ರು ಭಯಪಡಬೇಡಿ, ನನ್ನ ಯೋಜನೆ ಕಡೆ ಗಮನ ಕೊಡಿ, ನನ್ನ ಯೋಜನೆಗಳು ಅಸಂಖ್ಯಾತವಾದವು. ಇವತ್ತೇನಾದ್ರೂ ನೀವು ಸಂಪೂರ್ಣಗೊಳಿಸಿದ್ದೀನಿ, ನಾನು ದೇವರ ಸಾಮ್ರಾಜ್ಯ ಕಟ್ಟಿದ್ದೀನಿ, ಅನೇಕ ಆತ್ಮಗಳನ್ನ ದೇವರ ಕಡೆ ಕರ್ಕೊ ಬಂದಿದ್ದೀನಿ, ಇದೆಲ್ಲ ದೇವರ ಯೋಜನೆಗಳಲ್ಲಿ ಅಲ್ಪ ಭಾಗ ಮಾತ್ರ, ಒಂದೆರಡು ಯೋಜನೆ ಸಂಪೂರ್ಣಗೊಂಡಿರ್ಬೋದು, ಇನ್ನು ಅಸಂಖ್ಯಾತ ಯೋಜನೆಗಳಿವೆ. ಅವುಗಳೆಲ್ಲ ಸಂಪೂರ್ಣಗೊಳಿಸಿದ ಮೇಲೇನೆ ಪ್ರೈಸ್ ಬಿಡಿ ಗಾಡ್ ಥ್ಯಾಂಕ್ ಗಾಡ್ ನಾನು ತಂದೆ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಹಾಲೆಲೂಯ ಹಾಲೆಲೂಯ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಭಯ ನಿಮ್ಮ ವಿಶ್ವಾಸವನ್ನ ಕಸಿದುಕೊಳ್ಳಿಕ್ಕಾಗಿ ಯಾವ ಕಾರಣಕ್ಕೂ ಭಯಕ್ಕೆ ಅನುಮತಿ ಕೊಡಬೇಡಿ. ನಾವು ನಿನ್ನೆ ಕಲ್ತಿದ್ದೇವೆ ಎಲ್ಲಿ ವಿಶ್ವಾಸ ಆಬ್ಸೆಂಟ್ ಆಗ್ತದೋ, ಗೈರು ಹಾಜರು ಆಗ್ತದೋ, ಅನುಪಸ್ಥಿತಿಯಲ್ಲಿ ಇರ್ತದೋ, ಅಲ್ಲಿ ಭಯ ಪ್ರೆಸೆಂಟ್ ಆಗ್ತದೆ, ಭಯ ಹಾಜರಾಗ್ತದೆ, ಭಯ ಉಪಸ್ಥಿತಿಗೆ ಬರ್ತದೆ. ಅದಕ್ಕಾಗಿ ಥ್ಯಾಂಕ್ ಗಾಡ್ ನಾವು ಯಾವ ಕಾರಣಕ್ಕೂ ಹೆಚ್ಚೆಚ್ಚಿಗೆ ದೇವರ ವಾಕ್ಯದ ಕಡೆ ಗಮನ ಕೊಡಬೇಕು ಹೊರತು ಲೋಕದ ಸುದ್ದಿಗಳಿಗೆ ಕ್ಷಣ ಮಾತ್ರಕ್ಕೂ ನಾವು ಕಿವಿಗೊಡಬಾರದು. ಯಾಕೆಂದ್ರೆ ಲೋಕದ ನುಡಿಗಳು, ಭಯಪಡಿಸುವಂತ ನುಡಿಗಳು,
ನನ್ನ ಮನಸ್ಸನ್ನ ಕೇವಲ 5 ಸೆಕೆಂಡ್ ನಾನೇನಾದ್ರೂ ನನ್ನ ಮನಸ್ಸನ್ನ ಆ ನುಡಿಗಳ ಕಡೆ ಗಮನ ಕೇಂದ್ರೀಕರಿಸಿದ್ನ, ಆ ಭಯದ ನುಡಿಗಳನ್ನ ತಂದಿರುವಂತ ದುರಾತ್ಮನು ನನ್ನ ಮನಸ್ಸನ್ನ 5 ನಿಮಿಷ ತನ್ನ ಹತೋಟಿ ತೆಗೆದುಕೊಂಡು ಬಿಡ್ತಾನೆ. ಹಾಲೆಲೂಯ. ಅದಕ್ಕೆ ಇಬ್ರಿಯರೆ, ಥ್ಯಾಂಕ್ ಗಾಡ್, ಅನುದಿನವು ಹೆಚ್ಚೆಚ್ಚಿಗೆ ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದು ತುಂಬಾ ಮುಖ್ಯವಾದದ್ದು. ನಾನು ಏತಕ್ಕಾಗಿ ಪ್ರತಿದಿನ ನನ್ನ ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಬೇಕೆಂಬುದಾಗಿ ನಾನು ಹಗಲು ರಾತ್ರಿ ನಾನು ದೇವರ ಪ್ರಸನ್ನತೆಯಲ್ಲಿ, ಡ್ಯಾಡಿ ಇವತ್ತು ನಾನು ಏನು ಕೊಡಲಿ ನನ್ನ ಮಕ್ಕಳಿಗೆ. ಅಷ್ಟು ಮಾತ್ರ ಅಲ್ಲ, ಥ್ಯಾಂಕ್ ಗಾಡ್ ಈ ಹೊರಗಡೆ ಇರುವಂತಹ ಪರಿಸ್ಥಿತಿಯ ಭಯದ ಪರಿಸ್ಥಿತಿಗಳು. ಪ್ರಿಯರೇ, ನೀವು ಹೇಳ್ಬೋದು ನಿಮ್ಮಲ್ಲಿ ಕೆಲವರು, ಬ್ರಾದ ನನಗೆ ಯಾವ ಕಾರಣಕ್ಕೂ ವೈರಸ್ ಅಂತ ನನಗೆ ಏನು ಭಯ ಇಲ್ಲ, ನನ್ನ ಯಾವ ಕಾರಣಕ್ಕೂ ಯಾವುದೇ ಕೊರೋನಾ ವೈರಸ್ ನನ್ನ ಶರೀರದ ಮೇಲೆ ಅದಕ್ಕೆ ಅಧಿಕಾರ ಇಲ್ಲ, ನನಗೆ ಗೊತ್ತು ಬ್ರದರ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಂದು ರೀತಿಯ ಭಯ ಆಗಿರ್ಬೋದು, ಬಟ್ ಆದ್ರೆ ಇನ್ನು ಉಳಿದಂತ 587 ಭಯಗಳಿಗೆ ನೀವೇನ್ ಹೇಳ್ತೀರಿ? ಸುಮಾರು 588 ಭಯಗಳಿವೆ, ನಾನಾ ವಿಧವಾದ ಭಯಗಳಿವೆ. ಆ ಭಯಗಳು ಯಾವಂತನೂ ಇನ್ನು ನೀವು ಕಂಡಿಡ್ಕೊಂಡಿಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಜಸ್ಟ್ ಭಯ ನಮ್ಮ ಜೀವನವನ್ನು ಪ್ರವೇಶ ಮಾಡಬಹುದು. ಅದಕ್ಕಾಗಿ ಅನುದಿನವು ಥ್ಯಾಂಕ್ ಗಾಡ್ ಆ ಭಯ ಯಾವ ರೀತಿ ಅಂತಂದ್ರೆ, ಯಾವ ರೀತಿ ಯೇಸುಸ್ವಾಮಿ ನಾನು ಈ ಲೋಕಕ್ಕೆ ಬರುವಾಗ ಕಳ್ಳ ರೀತಿಯಲ್ಲಿ ಬರ್ತಾನೆ, ಸದಾಕಾಲ ಎಚ್ಚರವಾಗಿರಿ. ಅದೇ ತರ ಅಂದ್ರೆ ಅದರರ್ಥ ಥ್ಯಾಂಕ್ ಗಾಡ್ ನೀವು ಸದಾಕಾಲ ವಿಶ್ವಾಸದಲ್ಲಿರಿ, ನನ್ನ ಮೇಲೆ ಅವಲಂಬಿಸಿಕೊಂಡು ಜೀವಿಸಿ. ಅದೇ ತರ ಸೈತನ್ನು ಕೂಡ ಆ ಭಯನು ಕೂಡ ಕಳ್ಳ ರೀತಿಯಲ್ಲಿ ಬರುವಂತದ್ದು. ಯಾವ ಟೈಮಲ್ಲಿ ಜಸ್ಟ್ ನಮ್ಮ ಹೃದಯವನ್ನ ಪ್ರವೇಶಿಸಿ ನಮ್ಮ ಹೃದಯವನ್ನ ಬಿಗಿಯಾಗಿ ಇಡ್ಕೊಳ್ತದೋ, ಗ್ರಿಪ್ ಆಗಿ ಇಡ್ಕೊಳ್ತದೋ ನಮ್ಗೆ ಗೊತ್ತಿಲ್ಲ. ಬಟ್ ನಾನ್ ಥ್ಯಾಂಕ್ ಗಾಡ್ ಸದಾಕಾಲ ದೇವರ ವಾಕ್ಯದ ಪೌಳಿಗೋಡೆ ಕಟ್ಕೊಳ್ಳುವಾಗ ದೇವರ ವಾಕ್ಯದ ಫಿಲ್ಟರ್ ಅನ್ನ ನನ್ನ ಕಣ್ಣು, ನನ್ನ ಬಾಯಿ, ನನ್ನ ಕಿವಿಗೆ ಹಾಕೊಳ್ಳೋದಾದ್ರೆ ಪ್ರೈಸ್ ಬಿಟ್ ಗಾಡ್, ಯಾವುದೇ ಭಯದ ವೈರಸ್ಗಳು ನನ್ನ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಇವತ್ತು ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಮತ್ತೆ ಶುಭ ಸಂದೇಶ ಮತ್ತಾಯ 14ನೇ ಅಧ್ಯಾಯ ವಾಕ್ಯ 22ರಿಂದ. ಮತ್ತೇನ ಶುಭ ಸಂದೇಶ, ಶುಭ ಸಂದೇಶ ಮ್ಯಾಥ್ಯೂ ಚಾಪ್ಟರ್ 14:22 ಆನ್ವರ್ಡ್ಸ್ 22ರಿಂದ. ಇದೆಲ್ಲ ನಮಗೆ ಗೊತ್ತಿರುವಂತಹ ಘಟನೆ. ಯೇಸು ನೀರಿನ ನಡ್ಕೊಂಡು ಬಂದ್ರು, ಆಯ್ತರ ಪೇತ್ರ ಕೂಡ ನೀರ ಮೇಲೆ ನಡ್ಕೊಂಡು ಬಂದ್ರು, ಇದೆಲ್ಲ ಗೊತ್ತಿದೆ. ಬಟ್ ಇವತ್ತು ಸ್ವಲ್ಪ ಆಳವಾಗಿ ಹೋಗೋಣ. ಇವತ್ತಿನ ಪರಿಸ್ಥಿತಿಗೆ ಇದು ಅತ್ಯುತ್ತಮವಾದ ಒಂದು ಸಂಗತಿ, ಘಟನೆ. ಇವತ್ತು ಸುತ್ತಮುತ್ತಲ ಏನ್ ಸಂಭವಿಸ್ತಾ ಇದೆಯೋ ಈ ಪರಿಸ್ಥಿತಿಗೆ ಪ್ರೈಸ್ ಬಿಟ್ ಗಾಡ್, ಈ ಘಟನೆ ಥ್ಯಾಂಕ್ ಗಾಡ್ ನಮ್ಮನ್ನ ಬಲಪಡಿಸುವಂಥದ್ದು, ನಮ್ಗೆ ಎಚ್ಚರಿಕೆ ಕೊಡುವಂಥದ್ದು. ಥ್ಯಾಂಕ್ ಗಾಡ್ ನಾವು ಯಾವ ಕಾರಣಕ್ಕೂ ಭಯ ಪಡದಂತೆ ಸದಾಕಾಲ ಪ್ರಾರಂಭದಲ್ಲೇ ನನ್ನ ಬಗ್ಗೆ ಪ್ರತಿದಿನದ ಒಂದೊಂದು ಕಾರ್ಯಗಳನ್ನು ಕೂಡ ನನ್ನ ಪುಸ್ತಕದಲ್ಲಿ ಬರೆದಿಟ್ಟಿರುವಂತಹ ದೇವರಿಗೆ, ದೇವರ ಮೇಲೆ ಅವಲಂಬಿಸಿಕೊಂಡು ವಿಶ್ವಾಸದಲ್ಲಿ ಜೀವಿಸಲಿಕ್ಕಾಗಿ ಸಹಾಯ ಮಾಡುವಂತ ಘಟನೆ ಆಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯ, ನಾನು ನಿಮಗೋಸ್ಕರ ಓದ್ತಾನೆ 14ನೇ ಅಧ್ಯಾಯ 22. ಕೂಡಲೇ ಯೇಸು ತಾನು ಜನಸಮೂಹಗಳನ್ನು ಕಳುಹಿಸಿ ಬಿಡುವಷ್ಟರೊಳಗಾಗಿ ತನ್ನ ಶಿಷ್ಯರು ದೋಣಿಯನ್ನು ಹತ್ತಿ ತನಗಿಂತ ಮುಂಚೆ ಆಚೆಕಡೆಗೆ ಹೋಗಬೇಕೆಂದು ಅವರನ್ನು ಒತ್ತಾಯ ಮಾಡಿದರು. ಪ್ರಿಯರು, ವಾಕ್ಯ ಹೇಳ್ತದೆ ಒತ್ತಾಯ ಮಾಡಿದರು. ಅದರರ್ಥ ಶಿಷ್ಯರಿಗೆ ಆ ಕಡೆ ಹೋಗ್ಲಿಕ್ಕೆ ಒಂದು ವೇಳೆ ಇಷ್ಟ ಇಲ್ಲದಿರಬಹುದು, ಆದ್ರೆ ಯೇಸುಸ್ವಾಮಿ ಒತ್ತಾಯ ಮಾಡ್ತಾರೆ ಆಚೆಕಡೆಗೆ, ನನಗಿಂತ ಮುಂಚಿತವಾಗಿ ಆಚೆಕಡೆಗೆ ಹೋಗಿ ಎಂಬುದಾಗಿ. 23ನೇ ವಾಕ್ಯ, ಆತನು ಜನಸಮೂಹಗಳನ್ನು ಕಳುಹಿಸಿದ ಮೇಲೆ ಪ್ರಾರ್ಥನೆ ಮಾಡಲು ಏಕಾಂತವಾಗಿ ಗುಡ್ಡದ ಮೇಲೆ ಹೋದರು. ಸಾಯಂಕಾಲವಾದಾಗ ಅವರೊಬ್ಬರೇ ಅಲ್ಲಿದ್ರು. ಪ್ರಿಯರ, ಜನಸಮೂಹಗಳನ್ನ ಕಳಿಸ್ಬಿಟ್ಟು ತದನಂತರ ಶಿಷ್ಯರನ್ನು ಕೂಡ ಆಚೆಕಡೆಗೆ ಹೋಗಿ ಎಂಬುದಾಗಿ ದೋಣಿ ನಡೆಸಾದ್ಮೇಲೆ ಈಗ ಯೇಸುಸ್ವಾಮಿ ತಾವೊಬ್ಬರೇ ಗುಡ್ಡದ ಮೇಲೆ, ಬೆಟ್ಟದ ಮೇಲೆ ಹೋಗಿ ತನ್ನ ತಂದೆಯೊಂದಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ. ಆಗ ದೋಣಿಯು ಸಮುದ್ರದ ಮಧ್ಯದಲ್ಲಿದ್ದು ತೆರೆಗಳಿಂದ ಬಡಿಯಲ್ಪಟ್ಟಿತ್ತು, ಯಾಕೆಂದ್ರೆ ಗಾಳಿಯು ಎದುರಾಗಿತ್ತು. ಮತ್ತು 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಅವರ ಬಳಿಗೆ ಹೋದರು. ಆತನು ಸಮುದ್ರದ ಮೇಲೆ ನಡೆಯುವುದನ್ನ ಶಿಷ್ಯರು ನೋಡಿ ಕಳವಳಪಟ್ಟು ಇದು ಭೂತ ಎಂದು ಭೀತಿಯಿಂದ ಕೂಯಿಕೊಂಡ್ರು. ಹಾಲೆಲೂಯ್ಯ, ಹಾಲೆಲೂಯ್ಯ. ಜಸ್ಟ್ ಒಂದು ಕ್ಷಣ ನಾನು ಇಲ್ಲಿ ಜಸ್ಟ್ ನಾನು ಇದನ್ನ ನಿಲ್ಲಿಸ್ತೇನೆ ಪ್ರಿಯರೇ, ಅದಾದ್ಮೇಲೆ ನೆಕ್ಸ್ಟ್ ನಾವು ಮುಂದುವರಿಸೋಣ. ಪ್ರಿಯರೇ, ಯೇಸುವಿನ ಬಗ್ಗೆ ಅವರು ಯೇಸುವಿನ ಆ ಮಾತನ್ನ ಕೇಳಿಸ್ಕೊಂಡು ಅವರು ಹೊರಡುವಾಗ, ದೋಣಿನ ತೂರಡುವಾಗ ಅವ್ರು ಗೊತ್ತಿದೆ ಯೇಸುಸ್ವಾಮಿ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಂಬುದಾಗಿ. ಈಗ ಅವ್ರ ಮನಸ್ಸಿನಲ್ಲಿ ಯೇಸುಸ್ವಾಮಿ ಬೆಟ್ಟದ ಮೇಲೆ ಇದ್ದಾರೆ. ಆದ್ರೆ ಈಗ ನೋಡ್ತಾ ಇದಾರೆ
ಇವ್ರು ಯಾವಾಗ ದೋಣಿಯಲ್ಲಿ ಹಾದು ಹೋಗ್ತಾ ಇದಾರೋ ಈಗ ಅದೇ ಯೇಸು ಸ್ವಾಮಿ ಚಂಡಮಾರುತಗಳ ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಅಲೆಗಳ ಮಧ್ಯದಲ್ಲಿ, ಅಲೆಗಳ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರರು, ಒಂದು ವೇಳೆ ಹೌದು ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರ್ಲಿಕ್ಕಾಗಿ ಶಕ್ತರಾಗಿದ್ದಾರೆ ಎಂಬುದಾಗಿ ಶಿಷ್ಯರಿಗೆ ಗೊತ್ತಿರಲಿಲ್ಲ. ಯಾಕೆ ಇಂಥ ಘಟನೆ ಯಾವಾಗ ನಡೆದಿಲ್ಲ. ನೀರಿನ ಮೇಲೆ ನಡ್ಕೊಂಡು ಬರ್ತಾರೆ ಅವರು ಪ್ರಭು ಯೇಸು ಎಂಬುದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಯಾವ ಕಡೆ ನೀರಿನ ಮೇಲೆ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಪೇತ್ರಿಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಆ ಶಿಷ್ಯರಲ್ಲಿ ಅನೇಕರು ಮೀನುಗಾರರಾಗಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಒಂದು ಸಣ್ಣ ಕಲ್ಲನ್ನು ಕೂಡ ನೀರಿನ ಮೇಲೆ ಇಡ್ಲಿಕ್ಕಾಗಲ್ಲ, ನೀರಲ್ಲಿ ಮುಳುಗೋಗ್ತದೆ. ಹಾಗಾಗಿ ಇವನು ಒಂದು ವೇಳೆ ಯೇಸು ಆಗಿದ್ರೆ ಅಂತ ಶರೀರವನ್ನು ಹೊಂದಿರುವಂತಹ ಪ್ರಭು ಯೇಸು ಖಂಡಿತವಾಗಿ ನೀರಿನ ಮೇಲೆ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವ್ರು ಯೋಚನೆ ಮಾಡ್ತಾ ಇದಾರೆ, ಇದು ಭೂತ ಭೂತ ಎಂಬುದಾಗಿ ತಿರ್ಸ್ತಾ ಇದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾಗಿ ಪ್ರಿಯರೇ, ನಾವು ಈ ವಾಕ್ಯವನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ, ನೀರಿನ ಮೇಲೆ ನಡೆದುಕೊಂಡು ಬರುತ್ತಿದ್ದಂತಹ ಆತನನ್ನು ಕಂಡ ಶಿಷ್ಯರು ಭೂತವೆಂದು ಭಾವಿಸಿ ಭಯದಿಂದ ಕೂಗಿಕೊಂಡ್ರು. 26ನೇ ವಾಕ್ಯ. ಬಟ್ ಗುಡ್ ನ್ಯೂಸ್ ಏನಂದ್ರೆ, ಪ್ರೈಸ್ ಬಿಡಿ ಗಾಡ್, ಯೇಸೋಮೆ ಅವರು ನೋಡಿ ಹೇಳ್ತಾ ಇದಾರೆ, ಭಯಪಡಬೇಡಿ, ಧೈರ್ಯದಿರಿ, ನಾನು ಇಲ್ಲಿದ್ದೇನೆ. ಮೈ ಗಾಡ್, ಥ್ಯಾಂಕ್ ಗಾಡ್. ಇದು ಶಕ್ತಿಯುತವಾದಂತಹ ಒಂದು 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 ಧೈರ್ಯವನ್ನು ತುಂಬುವಂತ ಒಂದು ವಾಕ್ಯವಾಗಿದೆ. ಭಯಪಡಬೇಡಿ, ಧೈರ್ಯವನ್ನು ತೆಗೆದುಕೊಳ್ಳಿ, ನಾನು ಇಲ್ಲಿದ್ದೇನೆ. ಆಂಪ್ಲಿಫೈಡ್ ಬೈಬಲ್ ಹೇಳ್ತದೆ, ಟೇಕ್ ಕರೇಜ್, ಐ ಆಮ್, ಸ್ಟಾಪ್ ಬೀಯಿಂಗ್ ಅಫ್ರೈಡ್. ಭಯ ಪಡುವುದನ್ನು ಸ್ಟಾಪ್ ಮಾಡಿ, ನಿಲ್ಸಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದೇ ರೀತಿಯ ಪ್ರಶ್ನೆಯನ್ನ ನಾನು ನಿಮಗೆ ಕೇಳೋದಿಲ್ಲ. ಅಂದ್ರೆ ನೀವೇನಾದರೂ ಭೂತವನ್ನು ನೋಡಿದ್ದೀರಾ ಎಂಬುದಾಗಿ ನಾನು ಕೇಳೋದಿಲ್ಲ. ಆದರೆ ನೀವು ಟಿವಿಯಲ್ಲಿ ಬರುವಂತಹ ವರದಿ ನೋಡಿದ್ದೀರಾ, ಅಥವಾ ಕೊರೋನಾ ವೈರಸ್ ಬಗ್ಗೆ ಏನಾದರೂ ಹೇಳಿದ್ದನ್ನ ನೀವು ನೋಡಿದ್ದೀರಾ, ಕೇಳಿಸ್ಕೊಂಡಿದ್ದೀರಾ? ಆ ನುಡಿಗಳೇನಾದರೂ ನಿಮಗೆ ಭಯವನ್ನು ತಂದಿದೆಯಾ, ಅಥವಾ ನಿಮ್ಮ ಸುತ್ತಮುತ್ತಲಿರುವಂತಹ ಪರಿಸ್ಥಿತಿಯ ಬಗ್ಗೆ, ಆ ಪರಿಸ್ಥಿತಿಗಳು ನಿಮ್ಮ ಒಳಗಡೆ ಮಾತನಾಡುವಾಗ ಆ ನುಡಿಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ಇದಕ್ಕೆಲ್ಲ ಯೇಸು ಹೇಳ್ತಾರೆ, ಧೈರ್ಯದಿಂದಿರಿ, ನಾನು ಇಲ್ಲಿದ್ದೇನೆ, ನಿಮ್ಮ ಜೊತೆಯಲ್ಲಿ ಇದ್ದೇನೆ, ನಿಮ್ಮ ಜೊತೆಯಲ್ಲಿ ಇದ್ದೇನೆ, ನಿಮ್ಮ ಪಕ್ಕದಲ್ಲಿ ಇದ್ದೇನೆ. ಅದಾಗಿದೆ ಪ್ರಿಯರೇ, ನಿಜವಾಗಿಯೂ ನಿಮ್ಮನ್ನ ಶಾಂತಗೊಳಿಸುವಂತಹ ಒಂದು 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 ಗುಡ್ ನ್ಯೂಸ್. ಅದಕ್ಕಾಗಿ ಸಮಸ್ಯೆಗಳ ಮಧ್ಯದಲ್ಲಿ ಪ್ರೈಸ್ ಬಿಡಿ ಗಾಡ್. ನಿಮ್ಮ ಮನಸ್ಸನ್ನ ಗಲಿಬಿಲಿ ಮಾಡುವಂತಹ, ನಿಮ್ಮ ಜೀವನವನ್ನ ಗಲಿಬಿಲಿ ಮಾಡ್ಲಿಕ್ಕೆ ಬಂದಿರುವಂತಹ ಆ ಚಂಡಮಾರುತದ ಸಮಸ್ಯೆಗಳು, ಅಲೆಗಳು, ಆ ಅಲೆಗಳ ಮಧ್ಯದಲ್ಲಿ ನೀವು ಸಮಾಧಾನದಲ್ಲಿ ಶಾಂತ ಸ್ವಭಾವವನ್ನು ಹೊಂದಿಕೊಂಡು ಸಮಾಧಾನದಲ್ಲಿ ನೀವು ಇರಬೇಕಾದ್ರೆ ನಿಮ್ಮನ್ನ ಬಲಪಡಿಸುವಂತಹ ವಾಕ್ಯ ಯಾವುದು ಅಂತಂದ್ರೆ, ಧೈರ್ಯದಿಂದಿರಿ, ನಾನು ಇಲ್ಲೇ ಇದ್ದೇನೆ. ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್, ಹಾಲೆಲೂಯ್ಯ. ಯಾವಾಗ ಇದನ್ನ ಪೇತ್ರರು ಕೇಳಿಸ್ಕೊಳ್ತಾರೋ ಆಗ ಪೇತ್ರರು ತಕ್ಷಣನೇ ಯೇಸುವಿನ ಜೊತೆಯಲ್ಲಿ ಒಂದು ವಿಷಯನ ಮಾತನಾಡ್ತಾರೆ. ನೋಡಿ 28ನೇ ವಾಕ್ಯ, 28. ಆಗ ಪೇತ್ರನು ಪ್ರತ್ಯುತ್ತರವಾಗಿ ಯೇಸುವಿಗೆ, ಕರ್ತನೆ ನೀನೇ ಆಗಿದ್ರೆ, ಓ ಮೈ ಗಾಡ್, ಹಾಲೆಲೂಯ್ಯ, ನೀನೇ ಆಗಿದ್ರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲು ನನಗೆ ಅಪ್ಪಣೆ ಕೊಡು. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮೆಲ್ರಿಗೂ ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ರೇಖ ದೀಪ ಶಿಖರ ಬಲ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಾವೆಲ್ಲರೂ ಕೇಳ್ತೇವೆ, ಥ್ಯಾಂಕ್ ಗಾಡ್, ಪೇತ್ರ ಕೇಳುವಂತ ಯೇಸುವಿನಲ್ಲಿ ಅವನೇನ್ ಪ್ರಾರ್ಥನೆ ಮಾಡ್ತಾ ಇದ್ರು, ಆ ಪ್ರಾರ್ಥನೆಗೂ ನಾವು ಮಾಡುವಂತ ಪ್ರಾರ್ಥನೆಗೂ ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಪೇತ್ರ ಕೇಳ್ತಾ ಇದಾರೆ, ಕರ್ತನೆ ನೀನೇ ಆಗಿದ್ರೆ ನೀರಿನ ಮೇಲೆ ನಡೆದು, ನಮ್ಮಲ್ಲೂ ಕೂಡ ಈ ವಾಕ್ಯನ ಕೇಳ್ತೇವೆ, ದೇವ ಈ ಸಮಸ್ಯೆನ ತುಳ್ಕೊಂಡು, ನಮ್ಮಲ್ಲಿ ಕೆಲವರು ಕೇಳ್ಬೋದು ಈ ಸಮಸ್ಯೆ ಮೇಲೆ ತುಳ್ಕೊಂಡು ನಾನು ದಡ ಸೇರ್ಬೇಕೆಂಬುದಾಗಿ. ಬಟ್ ಪ್ರೈಸ್ ಬಿ ಟು ಗಾಡ್, ಯಾಕಂದ್ರೆ ಇಲ್ಲಿ ಹೇಳ್ತಾ ಇಲ್ಲ ಯೇಸುವೆ, ನೀವೇ ಆಗಿದ್ರೆ ನೀರಿನ ಮೇಲೆ ನಡೆದು ಬರುವಂತೆ ಎಲ್ಲಿಗೆ ಬರೋದು, ದಡ ಸೇರ್ಲಿಕ್ಕಲ್ಲ, ಆಚೆ ದಡಕ್ಕೆ ಹೋಗಿ ಎಂಬುದಾಗಿ ನೀವು ಹೇಳಿರ್ಬೋದು, ಆ ಅದ್ಭುತ ಕಾರ್ಯ ನೆರವೇರಲಿ ಎಂಬುದಾಗಿ ಕೇಳ್ಕೊಳ್ತಲ್ಲ ಪ್ರಿಯರೇ. ಈ ಸಮಸ್ಯೆ ಈ ನೀರಿನ ಮೇಲೆ ನಡ್ಕೊಂಡು ಬಂದು ನಿನ್ನ ಬಳಿಗೆ ಬರುವಂತೆ ಅಪ್ಪಣೆ ಕೊಡು. ಹಾಲೆಲೂಯ್ಯ ಪ್ರಿಯರೇ, ಥ್ಯಾಂಕ್ ಗಾಡ್. ಗುಡ್ ನ್ಯೂಸ್ ಏನಂದ್ರೆ, ಅನೇಕ ಮಕ್ಕಳಿಗೆ ಈ ವಾಕ್ಯದ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ಅನೇಕ ಮಕ್ಕಳೇನು ಗೊತ್ತಾ, ದಡ ಸೇರಿದ ತಕ್ಷಣ ಯೇಸುವನ್ನು ಕೂಡ ತೊರೆದು ಬಿಡ್ತಾರೆ. ಅವ್ರು ಅಂದ್ಕೊಂಡು ಅದ್ಭುತ ಕರೆ ಆಯ್ತಾ, ಅವ್ರು ಅಂದ್ಕೊಂಡ ರೀತಿಯಲ್ಲಿ ಒಳ್ಳೆ ಉದ್ಯೋಗ ಸಿಗ್ತಾ,
ಅವ್ರು ಅನ್ಕೊಂಡ್ರ ರೀತಿಯಲ್ಲಿ ಅವ್ರ ಜೀವನದಲ್ಲಿ ಒಳ್ಳೆಯ ಏಳಿಗೆನ ಕಂಡ್ರ ಅನೇಕ ಮಕ್ಕಳು ಜಸ್ಟ್ ಯೇಸುವನ್ನ ತೊರೆದು ಬಿಡ್ತವೆ. ಅದ್ರಲ್ಲಿ ವಾಕ್ಯ ಹೇಳ್ತದೆ, ಪೇತ್ರ ನೋಡಿ ಏನ್ ಹೇಳ್ತಿದ್ದಾರೆ, ಕರ್ತನೆ ನೀನೇ ಆಗಿದ್ರೆ ನೀರಿನ ಮೇಲೆ ನಡೆದು ಬರುವಂತೆ ನಿನ್ನ ಬಳಿಗೆ ಬರಲು ನನಗೆ ಅಪ್ಪಣೆ ಕೊಡು. ಪ್ರಿಯರೇ, ಸಪೋಸ್ ಇವತ್ತು ನಿಮ್ಮ ಶರೀರದಲ್ಲಿ ಒಂದು ವೇಳೆ ರೋಗ ಇದ್ರೆ, ಹೌದು ಪ್ರಿಯರೇ, ಆ ರೋಗದಿಂದ ದೇವ ನಾನು ಈ ರೋಗವನ್ನು ತುಳ್ಕೊಂಡು ಈ ರೋಗವನ್ನು ಜಯಿಸಿ, ಹೌದು ಜಸ್ಟ್ ನಾನು ಅದರಿಂದ ಹೊರಬರ್ಬೇಕೆಂಬ ಪ್ರಾರ್ಥನೆ ಮಾಡ್ತಿದ್ದಾನೆ. ಬಟ್ ನನ್ನ ಪ್ರಶ್ನೆ ಏನಂತಂದ್ರೆ, ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಆ ರೋಗದಿಂದ ಹೊರಬರ್ಬೇಕಾದ್ರೆ, ಆ ರೋಗದಿಂದ ಹೊರಬಂದು ಆರೋಗ್ಯ ಎಂಬ ದಡವನ್ನು ಸೇರ್ಬೇಕಾದ್ರೆ ನಿಮ್ಮ ಸ್ವಂತ ಶಕ್ತಿ ಸಾಧ್ಯ ಇಲ್ಲ, ಯೇಸುವಿನೊಂದಿಗೆ ಹೋದ್ರೆ ಮಾತ್ರ ಆ ದಡವನ್ನು ಸೇರ್ಬೋದು. ಅದಕ್ಕೆ ಇಲ್ಲಿ ಪೇತ್ರ ಹೇಳ್ತಿರುವಂಥದ್ದು, ನಿನ್ನ ಬಳಿಗೆ ಬರ್ಲಿಕ್ಕಾಗಿ, ನಿನ್ನ ಬಳಿಗೆ ಬಂದ ಪ್ರೈಸ್ ಬಿಡಿ ಗಾಡ್, ನೀನು ನಾನು ಒಂದಾಗಿರುವಾಗ ಏ ಆ ದಡ ಸೇರೋದು ಈವನ್ ಎರಡು ದಿನ ಅಲ್ಲ, ಹತ್ತು ದಿನ ಲೇಟ್ ಆಗ್ಲಿ, ಆರಾಮ ನೀರಿನಲ್ಲೇ ಆ ಸಮಸ್ಯೆ ಮಧ್ಯದಲ್ಲೇ ಸಮಾಧಾನವಾಗಿ ಈಜೊಡ್ಕೊಂಡಿರ್ಬೋದು. ಹಾಲೆಲೂಯ್ಯ, ಹಾಲೆಲೂಯ್ಯ, ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಪ್ರೈಸ್ ಬಿಡಿ ಗಾಡ್, ಹಾಲೆಲೂಯ್ಯ, ಗ್ಲೋರಿ ಗ್ಲೋರಿ ಗ್ಲೋರಿ. 29ನೇ ವಾಕ್ಯ, ಅದಕ್ಕೆ ಆತನು ಬಾ ಅಂದನು. ಬೇರೆ ಏನು ಮಾತಾಡಲಿಲ್ಲ ಪ್ರಿಯರೇ. ಯಾವಾಗ ಪೇತ್ರರು ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ಯೇಸುವೆ ನಿನ್ನ ಬಳಿಗೆ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದ್ರು, ನಿನ್ನ ಬಳಿಗೆ ಬರಬೇಕೆಂಬುದಾಗಿ ಬಾಯ್ ತೊಳೆದ್ರು, ಥ್ಯಾಂಕ್ ಗಾಡ್, ಯೇಸುವಿಗೆ ಬೇರೆ ಯಾವುದೇ ಪ್ರಶ್ನೆ ಇಲ್ಲ, ಬಾ ಅಂದ್ರು. ದೇವರು ತನ್ನ ಬಳಿಗೆ ಬರುವಂತ ಮಕ್ಕಳಿಗೆ ಯಾವಾಗಲೂ ಕೂಡ ಜಸ್ಟ್ ಥ್ಯಾಂಕ್ ಗಾಡ್ ದೊಡ್ಡ ವೆಲ್ಕಮ್ ಬೋರ್ಡ್ ಅನ್ನ ಹಿಡಿದು ಸೂಚಿಸುವಂಥದ್ದು ಏನಂದ್ರೆ ಕಮ್ ವೆಲ್ಕಮ್. ಅದಕ್ಕೆ ಯೇಸುವಂಥದ್ದು, ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವು ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ, ಬನ್ನಿ ನನ್ನ ಬಳಿಗೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ, ನಾನು ನಿಮ್ಮನ್ನ ದಡಕ್ಕೆ ಸೇರ್ತೇನೆ, ನಾನು ನಿಮಗನ್ನ ಆ ಸಮುದ್ರದ ಮಧ್ಯದಲ್ಲಿ ಮುಳುಗದಂತೆ, ಆ ಸಮಸ್ಯೆಗಳ ಮಧ್ಯದಲ್ಲಿ ಮುಳುಗಿ ಹೋಗದಂತೆ, ಆ ಕಷ್ಟ ಸಂಕಷ್ಟಗಳು ಯಾವ ಕಾಣಕ್ಕೂ ನಿಮಗೆ ನಿಮಗೆ ಗಲಿಬಿಲಿ ಮಾಡದಂತೆ, ಅಶಾಂತಿ ಅಸಮಾಧಾನ ತರದಂತೆ, ನಾನು ಸಮಾಧಾನದ ಪ್ರಭುವಾಗಿದ್ದೇನೆ, ಸಮಾಧಾನದಲ್ಲಿ ನಿಮ್ಮನ್ನ ದಡ ಸೇರಿಸ್ತೇನೆ, ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾತನು ಬಾ ಅಂದನು. ಆಗ ಪೇತ್ರನು ದೋಣಿಯಿಂದ ಇಳಿದು ಯೇಸುವಿನ ಬಳಿಗೆ ಹೋಗುವುದಕ್ಕಾಗಿ ನೀರಿನಲ್ಲಿ ಈಜೊಡೆದನು. ಹೌದಾ ನನ್ನ ಪ್ರೀತಿಯ ಸಹೋದರ ಓ ಮೈ ಗಾಡ್ ಹಾಲೆಲೂಯ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಪೇತ್ರರಿಗೆ ಚೆನ್ನಾಗಿ ಈಜೊಡೆದು ಗೊತ್ತಿದೆಯೋ ಗೊತ್ತಿಲ್ವಾ? ಪೇತ್ರ ಮೊದಲು ಚೆನ್ನಾಗಿ ಗೊತ್ತು. ಏಕೆ? ಯಾಕೆಂದ್ರೆ ಅವರು ಮೀನುಗಾರ, ಜಲಗಾರ, ಮೀನನ್ನ ಹಿಡಿಯುವಂತ ವ್ಯಕ್ತಿ. ಬಟ್ ಪ್ರೈಸ್ ಬಿ ಟು ಗಾಡ್, ಯೇಸುವಿನ ಬಾಯಿಂದ ಬಂದಂತ ಬಾ ಎಂಬ ನುಡಿಯನ್ನು ಕೇಳಿದ ತಕ್ಷಣ ಓ ಮೈ ಗಾಡ್ ಹಾಲೆಲೂಯ್ಯ. ಯೇಸುವಿನ ಬಾಯಿಂದ ಬಂದ ವಾಕ್ಯವನ್ನು ನುಡಿಯನ್ನು ಕೇಳಿಸ್ಕೊಂಡ ತಕ್ಷಣ ತಾನೇನನ್ನ ಕಲ್ತಿದ್ನೋ ಈ ಲೋಕದಲ್ಲಿ ಅವುಗಳೆಲ್ಲವನ್ನ ನಾಶಗೊಳಿಸಿಕೊಂಡು ಅದನ್ನು ಉಪಯೋಗಿಸಲಿಲ್ಲ. ಅವನು ನೀವು ಯಾವ ರೀತಿ ನೀರಿನ ಮೇಲೆ ನಡ್ಕೊಂಡು ಹೋದ್ರಿ ಅದೇ ರೀತಿ ನನಗೆ ಆಜ್ಞೆ ಮಾಡು. ಅಲ್ಲಿ ಹೇಳಲಿಲ್ಲ ಯೇಸುವೆ ನೀವು ನನಗೆ ಆಜ್ಞೆ ಮಾಡು ಬಾ ಎಂಬುದಾಗಿ. ನನಗೆ ಮೊದ್ಲು ಈ ಚೆನ್ನಾಗಿ ಗೊತ್ತಿದೆ, ನನಗೆ ಗೊತ್ತಿರುವಂತ ಜ್ಞಾನ ಉಪಯೋಗಿಸಿಕೊಂಡು, ನಾನು ಮೊದ್ಲು ಏನ್ ಕಲ್ತಿದ್ದೇನೆ ಈ ಲೋಕದಲ್ಲಿ ಅದನ್ನು ಉಪಯೋಗಿಸಿಕೊಂಡು ನಿನ್ನ ಬಳಿಗೆ ಬರ್ತಾನೆ. ಪ್ರಿಯರೇ, ಯೇಸು ತನ್ನ ಮಕ್ಕಳಿಂದ ಯಾವುದನ್ನ ನಿರೀಕ್ಷಿಸ್ತಾರ ಅಂತಂದ್ರೆ, ನಿಮ್ಮ ಓಲ್ಡ್ ಮೈಂಡ್ ಸೆಟ್, ಈ ಲೋಕದಲ್ಲಿ ಏನೆಲ್ಲ ಕಲ್ತಿದ್ರಿ ಅದನ್ನ ನೀವು ಅಳವಡಿಸಿಕೊಂಡು ನನ್ನ ಜೊತೆಯಲ್ಲಿ ಅಥವಾ ನನ್ನ ಬಳಿಗೆ ಬರಬೇಕೆಂಬುದಾಗಿ ಅಥವಾ ನನ್ನ ಅದ್ಭುತ ಕಾರ್ಯಗಳನ್ನ ಅನುಭವಿಸಬೇಕೆಂಬುದಾಗಿ ಅಥವಾ ದಡವನ್ನ ಸೇರ್ಬೇಕೆಂಬುದಾಗಿ ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾವ ಕಾರಣಕ್ಕೂ ಅದು ಎಂದೆಂದಿಗೂ ಸಾಧ್ಯವಾಗದು. ಅದಕ್ಕೆ ಈ ಸಂತ ಪೌಲ್ ಹೇಳಿರುವಂಥದ್ದು, ನಾನು ಈ ಲೋಕದಲ್ಲಿ ಏನೆಲ್ಲ ಕಲ್ತಿದ್ನೋ ಅವುಗಳೆಲ್ಲವನ್ನ ಕಸಕ್ಕೆ ಸಮಾನ ಎಂಬುದಾಗಿ, ಕಕ್ಕಸಿಗೆ ಸಮಾನ ಎಂಬುದಾಗಿ ನಾನು ಬಿಸಾಡ್ಬಿಡ್ತೇನೆ. ಅದು ಸಾಧಾರಣ ವ್ಯಕ್ತಿ ಅಲ್ಲ ಪೌಲ್ರು. ಪೌಲ್ರು ಹಿಂದೆ ಸೌಲಾಗಿರುವಾಗ ದೊಡ್ಡ ಮೇಧಾವಿ, ಧರ್ಮಶಾಸ್ತ್ರದ ಪಂಡಿತ, ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಗೊಂಡಿರುವ ವ್ಯಕ್ತಿ, ಧರ್ಮಶಾಸ್ತ್ರವೆಲ್ಲವನ್ನ ಪಠಿಸಿದಂತ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಅಲ್ಲ ಅವನು. ಏನೆಲ್ಲ ಈ ಲೋಕದಲ್ಲಿ ಏನು ಧ್ಯಾನವನ್ನು ಪಡ್ಕೊಂಡಿದ್ನೋ ಅದೇ ಪೌಲ್ರಾಗಿ ಮಾರ್ಪಟ್ಟ ಮೇಲೆ, ಯೇಸುವಿನ ಸ್ಪರ್ಶನೆ ಅನುಭವಿಸಿದ ಮೇಲೆ ಅದೇ ಪೌಲ್ರು ಹೇಳ್ತಿದ್ದಾರೆ, ಯೇಸುವೆ ಯಾವಾಗ ನಾನು ನಿಮ್ಮನ್ನ ನೀವು ನನ್ನ ಸ್ಪರ್ಶಿಸಿದ್ರು, ನೀವು ನನ್ನ ಜೀವನಕ್ಕೆ ಬಂದ್ರು, ಈ ಲೋಕದಲ್ಲಿ ಯಾವುದೆಲ್ಲ ನಾನು ಅಂದ್ಕೊಂಡಿದ್ನೋ ಅವುಗಳೆಲ್ಲವೂ, ನನಗೆ ಪದವಿ, ಪಟ್ಟ, ಆಸ್ತಿ, ಪಾಸ್ತಿ, ಐಶ್ವರ್ಯ, ನನ್ನ ಹೆಸರು, ನನಗಿರುವಂತಹ ಒಳ್ಳೆ ಹೆಸರು, ಒಳ್ಳೆ ಬಿರುದುಗಳು, ಅವುಗಳೆಲ್ಲ ಕಕ್ಕಸಿಗೆ ಸಮಾನ, ಕಸಕ್ಕೆ ಸಮಾನ ಎಂಬುದಾಗಿ.
ಹಾಲೆಲೂಯ. ಅದೇ ರೀತಿಯಲ್ಲಿ ಪೇತ್ರ ನೋಡಿ ಪ್ರಿಯರೆ, ಪೇತ್ರಿಗೆ ಮೊದಲೇ ಈ ಜೋಡೆ ಗೊತ್ತು. ಬಟ್ ಪ್ರೈಸ್ ಬಿ ಟು ಗಾಡ್, ಯೇಸುವಿನ ಬಳಿಗೆ ಹೋಗ್ಲಿಕ್ಕಾಗಿ ತನಗೇನ್ ಗೊತ್ತಿದೆಯೋ ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ. ಆ ಸಮಸ್ಯೆ ಮಧ್ಯದಲ್ಲಿ ಅನೇಕ ಸಂದರ್ಭದಲ್ಲಿ ಅಲೆಗಳು ಬಂದು ಅಪ್ಪಳಿಸುವಾಗ ಅವ್ರು ಮೀನ್ ಹಿಡಿಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೋಣಿ ಎಲ್ಲ ಮುಗಿಸಿಕೊಳ್ಳುವಂತಹ ಆ ಪರಿಸ್ಥಿತಿ ಬಂದಾಗ ಈ ಜೋಡ್ಕೊಂಡು ದಡ ಸೇರಿದಾರ. ಬಟ್ ಯಾವ ಯೇಸುವಿನ ಸಹವಾಸ ಮಾಡಿದ್ರು. ಓ ಮೈ ಗಾಡ್, ಯೇಸುವಿನ ವಾಕ್ಯ ಏನ್ ಕೇಳಿಸ್ಕೊಂಡ್ರು ಪೇತ್ರರು. ಪ್ರೈಸ್ ಬಿ ಟು ಗಾಡ್. ಯೇಸುವಿನ ಯಾವ ರೀತಿ ಸಮಸ್ಯೆಗಳ ಒಳಗಡೆ ಅಥವಾ ಆ ನೀರಿನ ಒಳಗಡೆ ಈ ಜೋಡ್ಕೊಂಡು ಹೋಗ್ಲಿಲ್ಲ, ಬದಲಾಗಿ ಆ ಅಲೆಗಳನ್ನ ಆ ಸಮಸ್ಯೆನ ತುಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಥ್ಯಾಂಕ್ ಗಾಡ್ ಪೇತ್ರರು ಕೂಡ. ಓ ಮೈ ಗಾಡ್, ಯೇಸು ಸ್ವಾಮಿ ಬಾ ಎಂಬುದಾಗಿ ಹೇಳಿದ ತಕ್ಷಣ ಯೇಸುವಿ ಯಾವ ತರ ಕಾರ್ಯ ಮಾಡ್ತಾ ಇದಾರೋ ಸೇಮ್ ಕಾರ್ಯವನ್ನ ಪೇತ್ರರು ಕೂಡ ಮಾಡ್ತಾ ಇದಾರೆ. ಹಾಲೆಲೂಯ. ಅವರು ದೋಣಿಯಿಂದ ಇಳಿದು ಯೇಸುವಿನ ಬಳಿಗೆ ಹೋಗುವುದಕ್ಕಾಗಿ ನೀರಿನ ಮೇಲೆ ನಡೆದ್ರು. ಯಾವ ನೀರು? ಯಾವುದು ಅವರಿಗೆ ತೊಂದರೆ ಕೊಡ್ತಾ ಇತ್ತು? ಸಮುದ್ರದ ನೀರು, ಅಲೆಗಳು. ಯಾವ ಅಲೆಗಳು ಬಂದು ಅಪ್ಪಳಿಸ್ತಾ ಇತ್ತು? ಪ್ರೈಸ್ ಬಿ ಟು ಗಾಡ್. ಆ ಅಲೆಗಳ ಮೇಲೆ, ಆ ನೀರಿನ ಮೇಲೆ ಅವ್ರು ನಡ್ಕೊಂಡು ಹೋಗ್ತಾ ಇದಾರೆ. ಯಾಕಂದ್ರೆ ಉದ್ದೇಶ ಕರೆಕ್ಟ್ ಆಗಿದೆ, ನಾನು ಯೇಸುವಿನ ಬಳಿಗೆ ಹೋಗ್ಬೇಕೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನಮ್ಮೆಲ್ರಿಗೂ ಆಸೆ ಇದೆ ಪ್ರಿಯರೇ, ನಾನು ಕೂಡ ಯೇಸುವಿನ ಸೇವನೆ ಮಾಡಬೇಕು, ನಾನು ಕೂಡ ಯೇಸುವಿನ ವಾಕ್ಯ ಪ್ರಕಾರ ಜೀವಿಸ್ಬೇಕು, ಯೇಸುವಿನ ಪ್ರಸನ್ನತೆಯಲ್ಲಿ ಕಾಲ ಕಳಿಬೇಕೆಂಬುದಾಗಿ. ಬಟ್ ಪ್ರಶ್ನೆ ಏನಂತಂದ್ರೆ, ಇನ್ನೂ ಕೂಡ ನಿಮ್ಮ ಲೋಕದ ವ್ಯವಹಾರಗಳಲ್ಲಿ ನೀವು ಮಗ್ನರಾಗಿದ್ದೀರಾ? ಇನ್ನೂ ಕೂಡ ಲೋಕದ ಜ್ಞಾನ ಉಪಯೋಗಿಸಿಕೊಂಡು ಯೇಸುವಿನ ಜೊತೆ ಮುನ್ನಡಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ? ಇನ್ನು ಕೂಡ ಈ ಲೋಕದಲ್ಲಿ ಏನೆಲ್ಲ ಕಲ್ತ್ಕೊಂಡಿದ್ದೀರಿ? ನಾನು ಬುದ್ಧಿವಂತ, ಅದು ನನ್ನ ಬುದ್ಧಿವಂತಳು, ನನಗೆ ಗೊತ್ತಿದೆ ಇದೇನು ಮಾಡ್ಬೇಕೆಂಬುದಾಗಿ. ಸೊ ಈ ರೀತಿ ನಾನು ನಾನು ಎಂಬ ಕಾರ್ಯದಲ್ಲಿ ಅದನ್ನ ನಿಮ್ ಜೀವನ ಅಳವಡಿಸ್ಕೊಂಡು ಯೇಸುವಿನ ಬಳಿಗೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವಾ? ಅಥವಾ ಅವುಗಳೆಲ್ಲವನ್ನ ಕ್ಯಾನ್ಸಲ್ ಮಾಡಿ ಯೇಸುವೆ ನಿಮ್ಮ ವಾಕ್ಯ ಹೇಳ್ತದ ಬಾ ಎಂಬುದಾಗಿ ಹೇಳಿದ್ದೀರಿ? ನೀವ್ ಹೇಳ ಬಾ ಎಂಬ ಪದದಲ್ಲಿ ನೀರಿನ ಮೇಲೆ ನಾನು ಯಾವ ರೀತಿ ನಡ್ಕೊಂಡು ಬಂದಿದ್ದೀನೋ ಅದೇ ತರ ನೀನು ಕೂಡ. ಪ್ರೈಸ್ ಬಿ ಟು ಗಾಡ್. ನನ್ನ ಶಿಷ್ಯನಾಗಿರೋದ್ರಿಂದ ನೀನು ಕೂಡ ನನ್ನಂತೆಯೇ ನಡ್ಕೊಂಡು ಬಾ. ಹಾಲೆಲೂಯ, ಹಾಲೆಲೂಯ. ಇದು ಪ್ರಿಯರೇ, ಇದು ಒಂದು ಪವರ್ಫುಲ್ ಆದಂತ ವಾಕ್ಯ ಆಗಿದೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಪ್ರೈಸ್ ಬಿ ಟು ಗಾಡ್. ಇಲ್ಲಿ ನೋಡ್ತಾ ಇದ್ದಾವೆ, ಫೇತ್, ವಿಶ್ವಾಸ ಎನ್ನುವಂಥದ್ದು ಉಪಸ್ಥಿತಿ ಆಯ್ತು. ವಿಶ್ವಾಸ ಅಲ್ಲಿ ಪ್ರೆಸೆಂಟ್ ಆಯ್ತು, ವಿಶ್ವಾಸ ಅಲ್ಲಿ ಹಾಜರಾಯ್ತು, ವಿಶ್ವಾಸ ಬಂತು ಅಲ್ಲಿ. ವಿಶ್ವಾಸ ಬಂದಿದ್ರಿಂದ ಪ್ರೈಸ್ ಬಿ ಟು ಗಾಡ್ ಪೇತ್ರಲ್ಲಿದ್ದಂತ ಭಯ ಆಬ್ಸೆಂಟ್ ಆಯ್ತು, ಗೈರು ಹಾಜರಾಯ್ತು. ಅಲ್ಲಿ ಯೇಸು ಹೇಳ್ತಿದ್ದಾರೆ, ನಾನೇ ಇಲ್ಲಿದ್ದೇನೆ. ಯಾವಾಗ ಯೇಸು ಸ್ವಾಮಿ ಅಲ್ಲಿ ಪ್ರೆಸೆಂಟ್ ಆದ್ರೋ, ಉಪಸ್ಥಿತಿ ಆದ್ರೋ, ಪ್ರೈಸ್ ಬಿ ಟು ಗಾಡ್, ಯೇಸು ಹೇಳ್ತಿದ್ದಾರೆ ನೀರಿನ ಮೇಲೆ ನಡ್ಕೊಂಡು ಬಾ ಎಂಬುದಾಗಿ. ಈಗ ಪೇತ್ರ ಪ್ರೈಸ್ ಬಿ ಟು ಗಾಡ್ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದಾರೆ. ಅನೇಕರು ಹೇಳ್ತಾರೆ, ಹೌದು ಬ್ರದರ್, ನನ್ ಚೆನ್ನಾಗಿ ಗೊತ್ತಿದೆ, ಯೇಸು ಸ್ವಾಮಿ ಮೈ ಗಾಡ್ ಎಂತ ಸರ್ವಶಕ್ತರು, ಅವ್ರು ನೀರಿನ ಮೇಲೆ ನಡ್ಕೊಂಡು ಬಂದ್ರು. ಪ್ರಿಯರೇ, ಆದ್ರೆ ಪೇತ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಪೇತ್ರರು ಕೂಡ ನೀರಿನ ಮೇಲೆ ನಡ್ಕೊಂಡು ಬಂದ್ರು. ಯಾವಾಗ ಪೇತ್ರರಲ್ಲಿ ಯೇಸು ಸ್ವಾಮಿಯ ಬಾಯಿಂದ ಬಂದಂತ ನುಡಿ ಬಾ ಎಂಬ ನುಡಿ, ಪ್ರೈಸ್ ಬಿ ಟು ಗಾಡ್, ನೀರಿನ ಮೇಲೆ, ಅಲೆಗಳ ಮೇಲೆ, ಆ ಸಮಸ್ಯೆಗಳ ಮೇಲೆ ನಡ್ಕೊಂಡು ಬಾ ಎಂಬುದಾಗಿ ಹೇಳಿದ ಆ ಒಂದೇ ಒಂದು ಪದ, ಪ್ರೈಸ್ ಬಿ ಟು ಗಾಡ್. ಪೇತ್ರರಲ್ಲಿ ವಿಶ್ವಾಸ ಪ್ರೆಸೆಂಟ್ ಆಗ್ಲಿಕ್ಕಾಗಿ, ವಿಶ್ವಾಸ ಬರ್ಲಿಕ್ಕಾಗಿ, ವಿಶ್ವಾಸ ಉಪಸ್ಥಿತಿ ಆಗ್ಲಿಕ್ಕಾಗಿ, ಪ್ರೈಸ್ ಬಿ ಟು ಗಾಡ್ ಅವಕಾಶ ಮಾಡಿಕೊಡ್ತು. ಯಾವಾಗ ಪೇತ್ರರಲ್ಲಿ ವಿಶ್ವಾಸ ಉಪಸ್ಥಿತಿ ಆಯ್ತೋ, ಪ್ರೆಸೆಂಟ್ ಆಯ್ತೋ, ಆಗ ಪ್ರೈಸ್ ಬಿ ಟು ಗಾಡ್ ಆ ವಿಶ್ವಾಸ ಪೇತ್ರರನ್ನು ನೀರಿನ ಮೇಲೆ ನಡೆದು ಬರುವಂತೆ ಮಾಡ್ತು, ಸಮಸ್ಯೆಗಳ ಮೇಲೆ, ಅಲೆಗಳ ಮೇಲೆ ನಡೆದು ಬರುವಂತೆ ಮಾಡ್ತು. ಅದೇ ರೀತಿ ನನ್ನ ಪ್ರಿಯ ಸಹೋದರ ಸಹೋದರರೇ, ನೀವು ಯಾವಾಗ ಯೇಸುವಿನ ನುಡಿಗಳಿಗೆ ಪದೇ ಪದೇ ಗಮನ ಕೊಡ್ತೀರಿ, ಅದರಲ್ಲೂ ಕೂಡ ವಿಶೇಷವಾಗಿ ಸಮಸ್ಯೆಗಳ ಮಧ್ಯದಲ್ಲಿ, ಭಯದ ಪರಿಸ್ಥಿತಿಯ ಮಧ್ಯದಲ್ಲಿ, ಕೊರೋನಾ ವೈರಸ್ ಎಂಬ ಸುದ್ದಿಗಳ ಮಧ್ಯದಲ್ಲಿ, ನೀವು ಯಾವಾಗ ಯೇಸುವಿನ ವಾಕ್ಯದ ಕಡೆ ಗಮನ ಕೊಟ್ಟು ಅವುಗಳನ್ನು ಧ್ಯಾನಿಸ್ತೀರಿ, ಪ್ರೈಸ್ ಬಿ ಟು ಗಾಡ್, ಆ ನುಡಿಗಳು ನಿಮ್ಮ ಒಳಗಡೆ ವಿಶ್ವಾಸವನ್ನ ತರೋದು ಮಾತ್ರವಲ್ಲ, ವಿಶ್ವಾಸವನ್ನು ಪ್ರೆಸೆಂಟ್ ಮಾಡೋದು ಮಾತ್ರವಲ್ಲ, ನಿಮ್ಮಲ್ಲಿರುವಂತಹ ಭಯವನ್ನು ಆಬ್ಸೆಂಟ್ ಮಾಡಿ ನಿಮ್ಮ ಒಳಗಡೆ ಬಂದಂತ ವಿಶ್ವಾಸ, ಪ್ರೈಸ್ ಬಿ ಟು ಗಾಡ್, ನಿಮ್ಮನ್ನು ಕೂಡ ಸಮಸ್ಯೆಗಳ ಮೇಲೆ ನಡ್ಕೊಂಡು ಹೋಗುವಂತೆ, ಸಮಸ್ಯೆಗಳನ್ನು ತುಳಿದು, ರೋಗಗಳನ್ನು ತುಳಿದು, ವೈರಸ್ಗಳನ್ನು ತುಳಿದು, ಅದೇ ತರ ಹಣಕಾಸಿನ ಕೊರತೆಯನ್ನು ತುಳಿದು, ಏನೆಲ್ಲ ಸಮಸ್ಯೆಗಳಿವೋ ಎಲ್ಲ ಸಮಸ್ಯೆಗಳನ್ನು ತುಳಿದು, ಪ್ರೈಸ್ ಬಿ ಟು ಗಾಡ್, ಅವುಗಳ ಮೇಲೆ ನಡ್ಕೊಂಡು
ಯೇಸುವಿನ ಬಳಿಗೆ ಬರುವಂತೆ ನಿಮ್ಮನ್ನ ಮಾಡ್ತವೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯೇಸುವಿನ ನುಡಿಗೆ ಕಿವಿಗೊಟ್ಟು ಅದರ ಪ್ರಕಾರ ಕಾರ್ಯವನ್ನ ಕೈಗೊಂಡು ನಡೀಲಿಕ್ಕಾಗಿ ಯಾವಾಗ ನಿರ್ಧರಿಸ್ತೀರೋ, ಆ ನಿರ್ಧರಿಸಿ ಕಾರ್ಯ ಮಾಡ್ಲಿಕ್ಕೆ ಯಾವಾಗ ಪ್ರಾರಂಭಿಸ್ತೀರೋ, ಆಗ ನಿಮ್ಮಲ್ಲಿ ವಿಶ್ವಾಸ ಪ್ರೆಸೆಂಟ್ ಆಗ್ತದೆ, ಉಪಸ್ಥಿತಿ ಆಗ್ತದೆ. ಮತ್ತೊಮ್ಮೆ ಹೇಳ್ತಾರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯೇಸುವಿನ ನುಡಿಗೆ ಕಿವಿಗೊಟ್ಟು ಅವುಗಳ ಪ್ರಕಾರ, ಆ ವಾಕ್ಯದ ಪ್ರಕಾರ ಕಾರ್ಯವನ್ನ ಮಾಡ್ಲಿಕ್ಕಾಗಿ ನೀವು ನಿರ್ಧಾರ ತೆಗೆದುಕೊಂಡು ಯಾವಾಗ ಕಾರ್ಯ ಮಾಡ್ಲಿಕ್ಕಾಗಿ ಪ್ರಾರಂಭಿಸ್ತೀರೋ, ಆಗ ನಿಮ್ಮಲ್ಲಿ ವಿಶ್ವಾಸ ಉಪಸ್ಥಿತಿ ಆಗ್ತದೆ, ಹಾಜರಾಗ್ತದೆ, ಅದು ಪ್ರೆಸೆಂಟ್ ಆಗ್ತದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಇಲ್ಲೂ ಕೂಡ ಯಾವಾಗ ಪೇತ್ರರು ಯೇಸುವಿನ ನುಡಿಗೆ ಕಿವಿಗೊಟ್ಟು, ಪ್ರೈಸ್ ಬಿ ಟು ಗಾಡ್, ಜಸ್ಟ್ ಬಾ ಎಂಬುದಾಗಿ ಹೇಳಿದ ಅದು ಒಂದೇ ಒಂದು ನುಡಿಗೆ ಕಿವಿಗೊಟ್ಟು ಪೇತ್ರರು ಯೇಸುವಿನಂತೆ, ಗುರುವಿನಂತೆ, ಶಿಷ್ಯರಾಗಿರುವಂತ ಆ ಪೇತ್ರರು ಸಮಸ್ಯೆಗಳ ಮೇಲೆ ನೀರನ್ನು ನಡ್ಕೊಂಡು ಯೇಸು ಬಳಿಗೆ ಹೋಗ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಗೊತ್ತಿಲ್ಲ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಊರಿನಲ್ಲಿ ಅಥವಾ ನೀವಿರೋ ಸ್ಥಳದಲ್ಲಿ ಕತ್ತೆ ಯಾವ ಮರಿಗೆ ಜನ್ಮ ಕೊಡ್ತದೆ? ಸಿಂಹಕ್ಕೆ ಜನ್ಮ ಕೊಡ್ತದೆ, ಹೌದಾ? ಹಲೋ, ಕತ್ತೆ ಮರಿಗೆ ಜನ್ಮ ಕೊಡ್ತದೆ, ಹೌದಾ? ಅದೇ ತರ ಕುದುರೆ, ಕುದುರೆ ಮರಿಗೆ ಬೆಕ್ಕು, ಬೆಕ್ಕಿನ ಮರಿಗೆ, ಸಿಂಹದ ಮರಿಗೆ ಜನ್ಮವನ್ನು ಕೊಡ್ತದೆ, ಕರೆಕ್ಟ್? ಇಲ್ಲ, ಕರೆಕ್ಟ್? ಇನ್ ದ ಸೇಮ್ ವೇ, ಪ್ರೈಸ್ ಬಿ ಟು ಗಾಡ್, ಯೇಸುಸ್ವಾಮಿ ನಿಜವಾಗ್ಲೂ ನಿಮ್ಮ ಗುರುವಾಗಿದ್ರೆ, ಯೇಸುವಿನಿಂದ ನೀವು ತಿರುಗುಟ್ಟಿದ್ರೆ, ಮೈ ಗಾಡ್, ನಾನು ದೇವರಿಂದ ಹುಟ್ಟಿರುವಂತ ಮಗುವಾಗಿದ್ದಾರೆ, ಹಾಗಾದ್ರೆ ದೇವರು ಯಾರಾಗಿದ್ದಾರೋ, ಪ್ರೈಸ್ ಬಿ ಟು ಗಾಡ್, ಅವರಿಂದ ಹುಟ್ಟಿರುವಂತ ನೀವುಗಳು ಕೂಡ ಪ್ರೈಸ್ ಬಿ ಟು ಗಾಡ್, ದೇವರಂತ ಇರ್ತೀರಿ. ಸಿಂಹದಿಂದ ಹುಟ್ಟಿದಂತಹ ಮರಿ ಸಿಂಹದಂತೆ ಇರ್ತದೆ, ಹೌದಾ? ಇನ್ ದ ಸೇಮ್ ವೇ, ಯೇಸುವಿನಿಂದ ಹುಟ್ಟಿರುವಂತ ನೀವು, ದೇವರಿಂದ ಹುಟ್ಟಿರುವಂತ ನೀವು, ಪ್ರೈಸ್ ಬಿ ಟು ಗಾಡ್, ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಯಾವ ರೀತಿ ವರ್ತಿಸ್ತಾರೋ, ದೇವರು ಯಾವ ರೀತಿ, ಪ್ರೈಸ್ ಬಿ ಟು ಗಾಡ್, ಸಮಸ್ಯೆ ನೋಡ್ತಾರೋ, ಅದೇ ತರ ನೀವು ಕೂಡ ಆ ಸಮಸ್ಯೆಯನ್ನ ನೋಡುವಂತ ಮಕ್ಕಳಾಗಿರ್ತೀರಿ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ನೀವ್ ಯಾವಾಗ ಯೇಸುವಿನ ವಾಕ್ಯದ ಕಡೆ ಗಮನ ಕೊಟ್ಟು ಸಮಸ್ಯೆಗಳ ಮಧ್ಯದಲ್ಲಿ, ಕೆಟ್ಟ ಪರಿಸ್ಥಿತಿ ಮಧ್ಯದಲ್ಲಿ ಸಮಸ್ಯೆಗಳ ಕಡೆ ಗಮನ ಕೊಡದೆ ಯೇಸುವಿನ ವಾಕ್ಯದ ಕಡೆ ಗಮನ ಕೊಡ್ತೀರಿ, ಪ್ರೈಸ್ ಬಿ ಟು ಗಾಡ್, ಗುಡ್ನ್ಯೂಸ್ ಏನು ಗೊತ್ತಾ, ಆ ಸಮಸ್ಯೆ ಮಧ್ಯದಲ್ಲಿ ನೀವು ಯಾವ ಕಾರಣಕ್ಕೂ ಬಿದ್ದೋಗೋದಿಲ್ಲ. ಸಮಸ್ಯೆಗಳನ್ನ ತುಳ್ಕೊಂಡು ನೀವು ದಡಕ್ಕೆ ಸೇರುವಾಗ, ಪ್ರೈಸ್ ಬಿ ಟು ಗಾಡ್, ನಿಮ್ಮಿಂದ ಹುಟ್ಟಿ ಬರುವಂತ ಮಕ್ಕಳು ಕೂಡ, ಪ್ರೈಸ್ ಬಿ ಟು ಗಾಡ್, ನಿಮ್ಮಂತೆಯೇ ಸಮಸ್ಯೆಗಳು ಬಂದರೂ ಕೂಡ ಹೆದರದೆ, ಸಮಸ್ಯೆಗಳು ಬಂದರೂ ಕೂಡ ಭಯಭೀತರಾಗದೆ, ನೀವು ಯಾವ ರೀತಿ ಯೇಸುವಿನಲ್ಲಿ ನಂಬಿಕೆ ಇಟ್ಟು, ಅವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಮುನ್ನಡೆದ್ರೋ, ಅದೇ ತರ ನಿಮ್ಮ ಮಕ್ಕಳು ಕೂಡ ಯೇಸುವಿನ ವಾಕ್ಯದ ನಂಬಿಕೆ ಇಟ್ಟು ವಿಶ್ವಾಸದೊಂದಿಗೆ ಆ ಸಮಸ್ಯೆಗಳು ಮೆಟ್ಟಿ, ಪ್ರೈಸ್ ಬಿ ಟು ಗಾಡ್, ಜಯಶಾಲಿಯಾಗಿ, ಥ್ಯಾಂಕ್ ಗಾಡ್, ಯೇಸುವಿನೊಂದಿಗೆ ಮುನ್ನಡೆದು, ದಡವನ್ನು ಸೇರೋದು ಮಾತ್ರ ಅಲ್ಲ, ದಡವನ್ನು ಸೇರಿದ ಮೇಲೆ ಆಚೆ ದಡದಲ್ಲಿರುವಂತಹ ಅದೇ ರೀತಿ ಸಮಸ್ಯೆ ಯಾರೆಲ್ಲ ಇದಾರೋ ಅಂತ ಮಕ್ಕಳಿಗೆ ಅವರು ಕೂಡ ಈ ಒಂದು ಮಹಿಮೆಯ ಕಾರ್ಯವನ್ನು ಪ್ರಕಟಪಡಿಸಿ ಆ ಏರಿಯಾವನ್ನು ಕೂಡ, ಥ್ಯಾಂಕ್ ಗಾಡ್, ಇರುವಂತ ಬ್ಯಾಡ್ ನ್ಯೂಸ್ ಅನ್ನ, ಕೊರೋನಾ ವೈರಸ್ ಎಂಬ ಆ ಭಯಭೀತಿ ನ್ಯೂಸ್ ಅನ್ನ ಕ್ಯಾನ್ಸಲ್ ಮಾಡಿ ಆ ಏರಿಯಾದಲ್ಲೂ ಕೂಡ ವಿಶ್ವಾಸವನ್ನು ಹರಡುವಂತಹ ವೈರಸ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್, ಹಾಲೆಲೂಯ. ಹಾಗಾದ್ರೆ ಯಾವ್ದಾದ್ರು ವೈರಸ್ ಬಂದ್ರೆ ನಾವು ಭಯಪಡ್ಬೇಕಾ? ಪ್ರಿಯರೇ, ಆ ವೈರಸ್, ಥ್ಯಾಂಕ್ ಗಾಡ್, ನಾನು ನೋಡ್ತಾ ಇದ್ರೆ ಜಸ್ಟ್ ಈ ರೀತಿ ಅಲೆಗಳ ರೀತಿಯಲ್ಲಿ ಈಗ ಬಂದು ಅಪ್ಪಳಿಸಿರಬಹುದು ಇಡೀ ಪ್ರಪಂಚಕ್ಕೆ. ಅಲ್ಲೂ ಕೂಡ ನಾನು ದೋಣಿಯಲ್ಲಿ ನೋಡ್ತಾ ಇದ್ದಾವೆ, ದೋಣಿಯಲ್ಲಿ ಪೇತ್ರರು ಒಬ್ಬರು ಇಲ್ಲ, ಹನ್ನೆರಡು ಮಂದಿ ಆ ದೋಣಿ ನಮ್ಗೆ ಏನ್ ಸೂಚಿಸ್ತದೆ ಅಂದ್ರೆ ಇಡೀ ಪ್ರಪಂಚನ ಸೂಚಿಸುವಂತದ್ದು, ಇಡೀ ಭೂಲೋಕ. ಬಟ್ ಪ್ರೈಸ್ ಬಿ ಟು ಗಾಡ್, ಭೂಲೋಕದಲ್ಲಿ ಇದ್ದ 12 ಮಂದಿನೂ ಕೂಡ, ಆ ದೋಣಿಯಲ್ಲಿ ಇದ್ದಂತ 12 ಮಂದಿನೂ ಕೂಡ ಭಯಪಟ್ಟರು. ಯಾವಾಗ ಸುತ್ತಮುತ್ತಲ ಪರಿಸ್ಥಿತಿ ಕಡೆ ಗಮನ ಕೊಟ್ರು, ಕೊರೋನಾ ವೈರಸ್, ಲಾಕ್ಡೌನ್, ಊಟಕ್ಕೆ ಏನ್ ಮಾಡೋದು, ನೀರಿಗೆ ಏನ್ ಮಾಡೋದು, ಹೊರಡ ಹೋದ್ರೆ ಲಾಟಿ ಚಾರ್ಜ್ ಒಳಗಡೆ, ಥ್ಯಾಂಕ್ ಗಾಡ್. ಇವತ್ತು ನಾವು ನೋಡಿದ್ರೆ ಅಂತ ಪರಿಸ್ಥಿತಿಗಳೆಲ್ಲವನ್ನ ಇಡೀ ಲೋಕ ಯಾವ ರೀತಿ ನೋಡ್ತಾ ಇದೆಯೋ, ಅದೇ ತರ 12 ಮಂದಿ ಶಿಷ್ಯರು ಕೂಡ ಹೊರಗಡೆಯಿಂದ ಬರುತ್ತಿರುವಂತ ವೈರಸ್ ನೋಡ್ತಾ ಇದಾರೆ. ಅಲ್ಲಿರುವಂತ ವೈರಸ್ ಯಾವುದು? ಅಲೆಗಳು, ಚಂಡಮಾರುತ, ಬಿರುಗಾಳಿ, ಭೋರ್ಗರಿಯುವಂತಹ ಶಬ್ದದ ಅಲೆಗಳು ಅವ್ರನ್ನ ಬಂದು ಅಪ್ಪಳಿಸ್ತಾ ಇದೆ. ಅವುಗಳೆಲ್ಲವೂ ಕೂಡ ಅವರೊಳಗಡೆ ಭಯವನ್ನ ಉತ್ಪತ್ತಿ ಮಾಡಿರೋದ್ರಿಂದ ವಿಶ್ವಾಸ ಆಬ್ಸೆಂಟ್ ಆಗ್ಬಿಟ್ಟಿದೆ.
ಬಟ್ ಪ್ರೈಸ್ ಬಿಟ್ಟು ಗಾಡ್ ಯೇಸುಮಿ ಯಾವಾಗ ಬಾ ಎಂಬುದಾಗಿ ಹೇಳಿದ್ರು. ಯೇಸುಮಿ ಯಾವ ಕಾರಣಕ್ಕೂ ಪ್ರಿಯರೇ ಪ್ರಿಯರೇ ಜಸ್ಟ್ ಏ ಭಯಪಡಬೇಡಿ, ಹೆದರಬೇಡಿ, ನಾನೇ ಇಲ್ಲಿದ್ದೇನೆ. ಅದರಟ್ಟೇನು ನಿಮ್ಗೆ ಆಚೆ ಕಡೆಗೆ ಹೋಗಿ ಎಂಬುದಾಗಿ ಯಾರು ಹೇಳಿದ್ದಾರೋ ಅವರೇ ನಾನೇ. ಓ ಮೈ ಗಾಡ್, ನಾನೇ ಇಲ್ಲಿದ್ದೇನೆ. ಈವ ನಾನು ಈಚೆ ದಡದಲ್ಲಿ ತಂದೆಯೊಂದಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ನಾನು ನನ್ನ ವಾಕ್ಯದ ಪ್ರಕಾರ ನೀವು ಕಾರ್ಯ ಮಾಡಿ, ನನ್ನ ವಾಕ್ಯದ ಪ್ರಕಾರ ಕಾರ್ಯವನ್ನು ಕೈಗೊಂಡು ಆಚೆ ದಡಕ್ಕೆ ಹೋಗ್ಲಿಕ್ಕಾಗಿ, ನನ್ನ ವಾಕ್ಯ ವಿಜಯ ತೋರ್ಲಿಕ್ಕಾಗಿ ದೋಣಿನ ಹತ್ತಿ ಆಚೆ ಕಡೆ ಹೋದ್ರಲ್ಲ, ಈವನ್ ನಾನು ನನ್ನ ತಂದೆ ಜೊತೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ರು ಕೂಡ ನನ್ನ ಗಮನ ಇರುವಂತದ್ದು ನನ್ನ ವಾಕ್ಯಕ್ಕೆ ನಿಮ್ ವಿಧಿಯರು ನಡೆದ್ರಿಂದ ನಿಮ್ ಕಡೆ ಗಮನ ಇದೆ. ನನ್ ಗೊತ್ತು ನೀವು ಇಂತ ಈ ಕಡೆ ಸೇರ್ಕೊಂಡ್ರಿ ಎಂಬುದಾಗಿ. ಅದಕ್ಕೋಸ್ಕರ ನಾನೇ, ನೀವು ಕೂಯಿ ಕರೆಯದಿದ್ರು ಕೂಡ ನೀವು ಈವನ್ ಯೇಸುವೆ ಬನ್ನಿ ನನಗೆ ಬಿಡುಗಡೆ ಕೊಡು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡದೆ ಹೋದ್ರು ಕೂಡ ಪ್ರೈಸ್ಬಿಡಿ ಗಾಡ್. ನೀವು ನನ್ನ ವಾಕ್ಯಕ್ಕೆ ವಿಧಿಯರಾಗಿ ನಡೆಯುತ್ತಿರುವ ಮಕ್ಕಳಾಗಿರೋದ್ರಿಂದ, ನನ್ನ ಶಿಷ್ಯರಾಗಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್. ಆ ಶಿಷ್ಯರಿಗೆ ಥ್ಯಾಂಕ್ ಗಾಡ್ ಬಿಡುಗಡೆ ಕೊಡುವಂತ ಸತ್ಯವನ್ನು ಕಲಿಸ್ಕೊಳ್ಳಿಕ್ಕಾಗಿ ನಾನು ಇಲ್ಲೇ ಇದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಯೇಸುಸ್ವಾಮಿ ಎಲ್ಲರಿಗೂ ಸತ್ಯವನ್ನ ಅಂದ್ರೆ ಬಿಡುಗಡೆ ಕೊಡುವಂತ ಸತ್ಯವನ್ನ ಕಲಿಸ್ಕೊಡೋದಿಲ್ಲ. ಯಾರು ಯೇಸುವಿನ ಶಿಷ್ಯರಾಗಿ ಮಾರ್ಪಾಡಾಗಲಿಕ್ಕಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೋ, ಯೇಸುವಿನ ಶಿಷ್ಯರಾಗಿ ಜೀವಿಸ್ತಾರೋ, ಅಂತವರಿಗೆ ಮಾತ್ರ ಬಿಡುಗಡೆ ಕೊಡುವಂತಹ ಸತ್ಯವನ್ನ ಕಲಿಸ್ಕೊಡುವಂತವ್ರು. ಯಾಕೆ ನೀವು ನೋಡ್ಬೋದು ಯೋಹಾನ 8ನೇ ಅಧ್ಯಾಯ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 8 ವರ್ಸ್ 31 and 32, ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದಂತಹ ಯಹೂದಿರಿಗೆ ಈಗೆಂದರು, ನೀವು ನಿರಂತರವಾಗಿ ನನ್ನ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸುವುದಾದ್ರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರಾಗುವಿರಿ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಆಗ ನೀವು ಸತ್ಯವನ್ನ ಅರಿತುಕೊಳ್ಳುವಿರಿ, ಆ ಸತ್ಯವು ನಿಮಗೆ ಬಿಡುಗಡೆ ಕೊಡುವಂಥದ್ದು. ಒಂದು ವ್ಯಕ್ತಿ ಯೇಸುವನ್ನ ಹಿಂಬಾಲಿಸಿಕೊಂಡು ಹೋಗುವಂತಹ, ಯೇಸುವಿನ ವಾಕ್ಯದ ಪ್ರಕಾರ ಜೀವಿಸುವಂತಹ ಶಿಷ್ಯನಾಗಿ ಮಾರ್ಪಾಡಾಗದೆ ಹೋದ್ರೆ ಆ ವ್ಯಕ್ತಿಗೆ, ಪ್ರಿಯರೇ, ಯೇಸು ಈವನ್ ಈ ಮಗನಿಗೆ ನನ್ನ ವಾಕ್ಯದ ಮೂಲಕ ಸತ್ಯ ತಿಳಿಸ್ಕೊಡ್ಬೇಕೆಂಬುದಾಗಿ ಇಷ್ಟಪಟ್ಟಿದ್ರು ಕೂಡ ನೀವು ಅವ್ರ ವಾಕ್ಯದಲ್ಲಿ ನೆಲೆಗೊಳ್ಳದೆ ಹೋದ್ರೆ, ಅವ್ರ ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಮುನ್ನಡೆಯುವಂತ ಮಕ್ಕಳಾಗದೆ ಹೋದ್ರೆ, ಖಂಡಿತ ಪ್ರಿಯರೇ, ಯೇಸುಮಿ ಹೇಳ್ಕೊಡುವಂತ ಕಲಿಸ್ಕೊಡುವ ಸತ್ಯವನ್ನು ಕೂಡ ನೀವು ತಿರಸ್ಕಾರ ಮಾಡ್ತೀರಿ. ಅದಕ್ಕಾಗಿ ಯೇಸುಸ್ವಾಮಿ ಆ ಸತ್ಯವನ್ನ ಯಾವ ಕಾರಣಕ್ಕೂ ನಿಮಗೆ ಕಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗುದಿಲ್ಲ. ಕುರುಬನು ಯಾರಿಗೆ ಸತ್ಯವನ್ನು ತಿಳಿಸ್ಕೊಡ್ತಾರೆ ಅಂದ್ರೆ ತನ್ನ ಹಿಂಬಾಲಿಸುವಂತಹ ಕುರಿಗಳಿಗೆ. ಅದಕ್ಕೆ ಯೇಸು ಹೇಳಿರುವಂಥದ್ದು, ನನ್ನ ಕುರಿಗಳಾದರೂ ಸದಾಕಾಲ ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ಅವು ಎಂದಿಗೂ ಕೂಡ ಅಪರಿಚಿತನ ಸ್ವರಕ್ಕೆ, ಕೊರೋನಾ ವೈರಸ್ನ ಸ್ವರಕ್ಕೆ, ಟಿವಿಲಿ ಬರುವಂತಹ ಮಾಧ್ಯಮಗಳ ಮೂಲಕ ಬರುವಂತಹ ಸುದ್ದಿಗೆ ಯಾವತ್ತೂ ಕಿವಿಗೊಡೋದಿಲ್ಲ. ಪರಲೋಕದ ಟಿವಿ ಆಗಿರುವಂತಹ ಬೈಬಲ್ ಇರುವಂತಹ ಆ ನುಡಿಗಳಿಗೆ, ಆ ಸುದ್ದಿಗಳಿಗೆ ಯಾರು ಕಿವಿಗೊಟ್ಟು ಅದರ ಪ್ರಕಾರ ಜೀವಿಸಬೇಕೆಂಬುದಾಗಿ ನಿರ್ಧಾರ ತೀರ್ಕೊಳ್ತಾರೋ ಅಂತ ವ್ಯಕ್ತಿಗಳಿಗೆ ಮಾತ್ರ ಪ್ರಭು ಯೇಸು, ಪ್ರೈಸ್ ಬಿ ಗಾಡ್, ತನ್ನ ಸ್ವರವನ್ನ ತನ್ನ ಸತ್ಯವನ್ನ ಕಲಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ನ್ಯೂಸ್ ಏನಂದ್ರೆ, ಹಾಲೆಲೂಯಾ, ಯೇಸುವಿನ ಬಾಯಿಂದ ಬಂದಂತ ನುಡಿಗೆ ಯಾವ ಪೇತ್ರರು ತನ್ನ ಗಮನವನ್ನು ಕೇಂದ್ರೀಕರಿಸಿದ್ರು, ವಿಶ್ವಾಸ ಅವ್ರ ಒಳಗಡೆ ಪ್ರೆಸೆಂಟ್ ಆಯ್ತು, ಒಳಗಡೆ ಪ್ರವೇಶಿಸ್ತು, ವಿಶ್ವಾಸ ಬಂತು. ವಿಶ್ವಾಸ ಬಂದ ತಕ್ಷಣ ಭಯ ಬಿಟ್ಟು ಹೋಯ್ತು. ಅವರಲ್ಲಿ ಬಂದಂತ ವಿಶ್ವಾಸ, ಪ್ರೈಸ್ ಬಿ ಟು ಗಾಡ್, ಪೇತ್ರನ ಕಟ್ಟೆಬಿಸಿ ಸಮಸ್ಯೆ ಮೇಲೆ, ದುರಾತ್ಮನು ತಂದಿರುವಂತಹ ಸಮಸ್ಯೆಗಳ ಮೇಲೆ, ಅಲೆಗಳ ಮೇಲೆ, ಚಂಡಮಾರುತದ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ಪ್ರೈಸ್ ಬಿ ಟು ಗಾಡ್ ಯೋಗ್ಯತೆಯನ್ನು ಕೊಡ್ತು. ಅದಕ್ಕೆ ಈ ಬೈಬಲ್ ಹೇಳುವಂಥದ್ದು, ಪ್ರಿಯರೇ, ನಿಮ್ಮ ವಿಶ್ವಾಸ ನಿಮಗೆ ಜೈವನ್ನು ಕೊಡುವಂಥದ್ದು. ನಿಮ್ಮ ಪ್ರಾರ್ಥನೆ ಎಂಬುದಾಗಿ ಹೇಳ್ತಲ್ಲ, ಹಲೋ, ಯಾರೆಲ್ಲ ನೋಡ್ತಾ ಇದ್ದೀರಿ, ಅನೇಕ ಮಕ್ಕಳು ನನ್ನ ಪ್ರಶ್ನೆ ಕೇಳ್ತಾರೆ, ಬ್ರದರ್ ನಾವು ಇಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದೀವಿ ಆದ್ರೂ ಭಯ ಬಿಟ್ಟು ಹೋಗ್ತಲ್ಲ ಬ್ರದರ್. ನಾವು ಇಷ್ಟೊಂದು ಪ್ರಾರ್ಥನೆ ಮಾಡ್ತಿದ್ದೇವೆ, ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಿದ್ದೇವೆ, ಬೆಳಿಗ್ಗೆ 3 ಗಂಟೆಗೆ ಪ್ರಾರ್ಥನೆ ಮಾಡ್ತೇವೆ, ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡ್ತೇವೆ, ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದೇವೆ. ಪ್ರಿಯರೇ, ಪ್ರಾರ್ಥನೆ ಮಾಡೋದು ತಪ್ಪು ಎಂಬುದಾಗಿ ಹೇಳ್ತಲ್ಲ, ದೇವರ ಮಕ್ಕಳಿಗೆ ಪ್ರಾರ್ಥನೆ ಅತ್ಯವಶ್ಯಕ. ಬಟ್ ಆದ್ರೆ ಪ್ರಶ್ನೆ ಏನಂತಂದ್ರೆ, ನೆನ್ನೆ ಕಲ್ತಿದ್ದೇವೆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ನೀವು ಯಾವುದನ್ನ ಆಲೋಚಿಸಿ ಅಥವಾ ನಿಮ್ಮನ್ನ ಯಾವುದು ಪ್ರೇರೇಪಿಸ್ತಾ ಇರುವಂಥದ್ದು. ರೋಗ ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದೆ ಎಂಬುದಾಗಿ 1 ಗಂಟೆ ಅದು ಬೆಳಿಗ್ಗೆ 3 ಗಂಟೆಗೆ ಇದ್ದು ಪ್ರಾರ್ಥನೆ ಮಾಡ್ಲಿಕ್ಕಾಗಿ, ನಿಮ್ಮಲ್ಲಿರುವಂತ ರೋಗ BP ಶುಗರ್ ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಪ್ರೇರಣೆ ಆಗಿದೆಯಾ? ಅಥವಾ ಯೇಸುವಿನ ಪ್ರೀತಿ, ಪ್ರೈಸ್ ಬಿ ಟು ಗಾಡ್, ಅವ್ರ ಜೊತೆಲಿ ಕಾಲ ಕಳೀಲಿಕ್ಕಾಗಿ ನಿಮಗೆ ಪ್ರೇರಣೆ ನೀಡ್ತಾ ಇದೆಯಾ?
ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ, ಒಂದು ಗುಡ್ ನ್ಯೂಸ್ ಏನಂದ್ರೆ, ಶಿಷ್ಯರು ಇಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕೊಂಡಿದ್ದಾರೆ, ಒದ್ದಾಡ್ತಾ ಇದಾರೆ, ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಾ ಇದಾರೆ. ದೊಡ್ಡ ಚಂಡಮಾರುತ ಎಬ್ಬಿ ಎದ್ದು ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ, ಕರೆಕ್ಟಾ? ಬಟ್ ಆದ್ರೆ ಅಲ್ಲಿ 12 ಮಂದಿ ಶಿಷ್ಯರಲ್ಲಿ ಯಾರು ಪ್ರೇಯರ್ ಮಾಡಿದ್ರು? ಯೇಸುವೆ, ನಾನು ಬೀಡ ಕೊಡೋದು ಕೂಗಿದ್ರ? ಮತ್ತೆ ಹಾಗಾದ್ರೆ ಯೇಸುವಾಮಿ ಹೇಗ್ ಬಂದು ಅವ್ರನ್ನ ರಕ್ಷಣೆ ಮಾಡ್ತಾ ಇದಾರೆ? ಕಾರಣ ವೆರಿ ವೆರಿ ಇಂಪಾರ್ಟೆಂಟ್. ಯೇಸುವಾಮಿ ಈಚೆ ದಡದಲ್ಲಿ ಇರುವಾಗಲೇ, ನೀವು ಆಚೆ ದಡಕ್ಕೆ ಹೋಗಿ ಎಂಬುದಾಗಿ ಯೇಸುವಾಮಿ ಒತ್ತಾಯ ಪಡಿಸುವಾಗ, ಯೇಸುವಿನ ಮಾತಿಗೆ ವಿಧೇಯತೆ ತೋರಿ, ಪ್ರಾರಂಭದಲ್ಲಿ ಅವ್ರಿಗೆ ಇಷ್ಟ ಇಲ್ಲದಿದ್ರು ಕೂಡ ಯೇಸು ಒತ್ತಾಯ ಮಾಡಿದ್ಮೇಲೆ ಅವರು ಯೇಸುವಿನ ಮಾತಿಗೆ ವಿಧೇಯತೆ ತೋರಿ ದೋಣಿನ ಹತ್ತಿ ಆಚೆ ದಡಕ್ಕೆ ಹೋಗ್ತಾ ಇದಾರೆ. ಯೇಸುವಿನ ವಾಕ್ಯಕ್ಕೆ ಯಾರು ವಿಧಿಯರಾಗಿ ನಡೀತಾರೋ, ಆ ವಿಧಿಯರಾಗಿ ನಡೆಯುವಂತಹ ಶಿಷ್ಯರು ಯಾರಾಗಿದ್ದಾರೋ, ಈವನ್ ಅವ್ರು ಯೇಸುವೆ ನನಗೆ ಬಿಡುಗಡೆ ಕೂಡ ಎಂಬುದಾಗಿ ಪ್ರಾರ್ಥನೆ ಮಾಡದೆ ಇದ್ರು ಕೂಡ ಯೇಸುವಾಮಿ ಅಲ್ಲಿ ಪಕ್ಕದಲ್ಲೇ ಪ್ರತ್ಯಕ್ಷರ ಆಗ್ತಾರೆ. ಹಾಲೆಲೂಯ. ಮತ್ತೊಮ್ಮೆ ಹೇಳ್ತದಾನೆ, ಯೇಸುವಿನ ಶಿಷ್ಯರಾಗಿರೋರು, ಯೇಸುವಿನ ವಾಕ್ಯಕ್ಕೆ ವಿಧೇಯ ತೋರೋರು ಪ್ರಾರ್ಥನೆ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ನೋ 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 ನೋ, ದಯವಿಟ್ಟು ತಪ್ಪ ತಿಳ್ಕೊಬೇಡಿ, ಪ್ರಾರ್ಥನೆ ಮಾಡೋದಿಲ್ಲ ಎಂಬುದಾಗಿ ಹೇಳೋದಿಲ್ಲ, ಹೇಳ್ತಾ ಇಲ್ಲ. ನಾನು ನಾನೇನ್ ಹೇಳ್ತಿದ್ದೇನೆ ಅಂದ್ರೆ, ಈ ಒಂದು ಸಮಸ್ಯೆ ಮಧ್ಯದಲ್ಲಿ ಸಿಲ್ಕೊಂಡ್ರು ಕೂಡ, ಅವ್ರು ಯೇಸುವೆ ಬಿಡುಗಡೆ ಕೂಡ ಎಂಬುದಾಗಿ ಪ್ರಾರ್ಥನೆ ಮಾಡದಿದ್ರು ಕೂಡ, ಯಾರು ಯೇಸುವಿನ ವಿಧೇಯ ನಡೀತಾರೋ, ಪ್ರೈಸ್ ಬಿ ಟು ಗಾಡ್, ಯೇಸುವಿನ ವಾಕ್ಯಕ್ಕೆ ವಿಧೇಯ ತೋರ್ತಾರೋ, ಥ್ಯಾಂಕ್ ಗಾಡ್, ಆ ವಾಕ್ಯದಲ್ಲಿ ಇಟ್ಟಂತ ವಿಶ್ವಾಸವೇ, ಪ್ರೈಸ್ ಬಿ ಟು ಗಾಡ್, ಯೇಸುವಾಮಿಗೆ ಬಾಗಿಲನ್ನು ತೆರೆದುಕೊಟ್ಟು ಯೇಸುವಾಮಿ ಅವರ ವಾಕ್ಯಕ್ಕೆ ಅನುಗುಣವಾಗಿ ದಡವನ ಸೇರುವಂತೆ, ಥ್ಯಾಂಕ್ ಗಾಡ್, ಪ್ರಭು ಯೇಸುವೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹಲೋ, ನಾನು ಹೇಳೋದು ಕನ್ಫ್ಯೂಸ್ ಆಗ್ತಾ ಇದೆಯಾ? ಯಾಕೆಂದ್ರೆ ಅನೇಕ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ಬಟ್ ಆದ್ರೆ ಅವ್ರು ಯೇಸುವಿನ ವಾಕ್ಯ ಹೇಳ್ತದೋ ಅದ್ರ ಪ್ರಕಾರ ಜೀವಿಸುವಂತಹ, ಅದ್ರ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳುವಂತಹ, ಅದ್ರ ಪ್ರಕಾರ ಕಾರ್ಯ ಮಾಡುವಂತಹ ಕಾರ್ಯಕ್ಕಾಗಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಯೇಸುವಿನ ವಾಕ್ಯಕ್ಕೆ ಕಿವಿಗೊಟ್ಟು ಯೇಸುವಿನ ವಾಕ್ಯಕ್ಕೆ ವಿಧೇಯರಾಗಿ ದೋಣಿನ ಹತ್ತಿ ಆಚೆ ದಡಕ್ಕೆ ಹೋಗಿ ಎಂಬುದಾಗಿ ಹೇಳಿದ ತಕ್ಷಣ ಶಿಷ್ಯರು ಹತ್ತಿ ಹೋಗ್ತಾ ಇದಾರೆ. ಅವ್ರ ಇಕ್ಕಟ್ಟಿನ ಪರಿಸ್ಥಿತಿ ಸಿಲುಕೊಂಡಿರುವಾಗ, ಪ್ರೈಸ್ ಬಿ ಟು ಗಾಡ್, ಈವನ್ ಅವ್ರು ಪ್ರಾರ್ಥನೆ ಮಾಡದೆ ಹೋದ್ರು ಕೂಡ ತನ್ನ ಮಾತಿಗೆ ವಿಧೇಯ ತೋರಿ ಆಚೆ ದಡಕ್ಕೆ ಹೋಗೋಣ ಬನ್ನಿ ಎಂಬುದಾಗಿ ಎಲ್ಲ ಶಿಷ್ಯರು ಒಟ್ಟಾಗಿ ಹೋಗುವಾಗ, ಅವ್ರು ಇಕ್ಕಟ್ಟು ಸಿಲುಕೊಳ್ಳುವಾಗ, ಅವ್ರು ಈವನನ್ನು ಬಿಡುಗಡೆ ಕೊಡ್ಲಿಕ್ಕಾಗಿ ಯೇಸುವನ್ನ ಕೂಗಿ ಕರೆದಿದ್ರು ಕೂಡ ಯೇಸು ಮೇಲೆ ಪ್ರತ್ಯಕ್ಷರಾದ್ರು. ಬಟ್ ನಮ್ಮಲ್ಲಿ ಅನೇಕರು ಏನ್ ಮಾಡ್ತೇವೆ ಅಂತಂದ್ರೆ, ನಾವು ಇಕ್ಕಟ್ಟು ಸಿಲ್ಕೊಂಡಾಗ ಯೇಸುವೆ ಯೇಸುವೆ ಅಂತ ಕೂಗಿ ಕರಿತೀವಿ, ಬಟ್ ಆ ಯೇಸುವಿನ ವಾಕ್ಯ ಏನ್ ಹೇಳ್ತದೋ ಅದ್ರ ಪ್ರಕಾರ ಕಾರ್ಯ ಮಾಡ್ಲಿಕ್ಕಾಗಿ ನಾವು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಹೌದಾ? ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಪ್ರಿಯರೇ, ಸಮಸ್ಯೆ ಮಧ್ಯದಲ್ಲಿ ನಿಜವಾಗಿಯೂ ಯೇಸುವಿನ ವಾಕ್ಯ ಏನ್ ಹೇಳ್ತದೋ ಅದ್ರ ಪ್ರಕಾರ ಕಾರ್ಯವನ್ನು ಕೈಗೊಂಡಲಿಕ್ಕಾಗಿ ನಾವು ಆಯ್ಕೆ ಮಾಡ್ಕೊಳ್ತೀವ, ಅಥವಾ ಹೆಚ್ಚೆಚ್ಚಿಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಆಯ್ಕೆ ಮಾಡ್ಕೊಳ್ತೀವ? ಪ್ರಿಯರೇ, ಪ್ರಾರ್ಥನೆ ದೇವರ ಮಕ್ಕಳಿಗೆ ಸಮಸ್ಯೆ ಬಂದಾಗಲ್ಲ. ಇವತ್ತು ಅನೇಕ ಕ್ರೈಸ್ತ ಮಕ್ಕಳನ್ನ ನೋಡ್ತಾ ಇದ್ದಾವೆ, ಯಾವಾಗ ಸಮಸ್ಯೆ ಬರ್ತದೋ ಆಗ ಹೆಚ್ಚೆಚ್ಚಿಗೆ ಪ್ರೇಯರ್ ಮಾಡ್ತಾರೆ. ನಾನು ನಿಮ್ಮಲ್ಲಿ ಕೂಡ ಒಂದು ಪ್ರಶ್ನೆ ಕೇಳ್ತಾನೆ, ನಾವು ಯಾವಾಗ ಹೆಚ್ಚಿಗೆ ಪ್ರೇಯರ್ ಮಾಡೋದು? ಯಾವಾಗ ಸಮಸ್ಯೆ ಯಾವಾಗ ಹೆಚ್ಚಾಗ್ತದೋ ಆಗ ಹೆಚ್ಚೆಚ್ಚಿಗೆ ಪ್ರೇಯರ್ ಮಾಡ್ತವೆ, ಕರೆಕ್ಟಾ? ಆದ್ರೆ ನಾನು ನಿಜವಾಗಿ ಹೇಳೋದಾದ್ರೆ ಪ್ರಿಯರೇ, ದೇವರ ವಾಕ್ಯ ನೋಡೋದಾದ್ರೆ ಪ್ರಾರ್ಥನೆ ಎನ್ನುವಂಥದ್ದು ದೇವರ ಮಕ್ಕಳಿಗೆ ಯಾವ ರೀತಿ, ಒಂದು ವ್ಯಕ್ತಿ ಅವನು ಜೀವಂತವಾಗಿರ್ಬೇಕಾದ್ರೆ ಸದಾಕಾಲ ಉಸಿರಾಡಬೇಕೋ, ಇನ್ ದ ಸೇಮ್ ವೇ ಕ್ರೈಸ್ತ ಮಕ್ಕಳಿಗೆ, ದೇವರ ಮಕ್ಕಳಿಗೆ ದೇವರೊಂದಿಗೆ ಪ್ರಾರ್ಥನೆ ಮಾಡುವಂಥದ್ದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಮಾತ್ರ ಅಲ್ಲ ಪ್ರೇರೆ.